ಮಣ್ಣಾಗಿಸಿದ ಅಭಿಮಾನಿಗಳೇ ನನ್ನ ಪ್ರಾಣ, ಅಭಿಮಾನಿಗಳೇ ನನ್ನ ಧ್ಯಾನ, ಅಭಿಮಾನಿಗಳೇ ನನ್ನ ಪ್ರಾಣ, ಅಭಿಮಾನಿಗಳೇ ನನ್ನ ಧ್ಯಾನ, ಅಭಿಮಾನಿಗಳೇ ನನ್ನ ಪ್ರಾಣ, ಅಭಿಮಾನಿಗಳೇ ನನ್ನ ಧ್ಯಾನ, ಅಭಿಮಾನಿಗಳೇ ನನ್ನ ತಾಣ, ಅಭಿಮಾನಿಗಳೇ ನನ್ನ ಬಾಣ. ಕನ್ನಡಮ್ಮನ ಎದೆ ಹಾಲು ಸವಿದು ಬೆಳೆದಿರು ಕಂದ, ಕೋಟಿ ಕೋಟಿ ಹೃದಯವ ನೀಟಿ ಹಾಡಿದ ಪ್ರೀತಿಯಿಂದ, ಈ ಜನರ ಪ್ರೀತಿಯಿಂದ. ಅಭಿಮಾನಿಗಳೇ ನನ್ನ ಪ್ರಾಣ, ಅಭಿಮಾನಿಗಳೇ ನನ್ನ ಧ್ಯಾನ, ಅಭಿಮಾನಿಗಳೇ ನನ್ನ ತಾಣ, ಅಭಿಮಾನಿಗಳೇ ನನ್ನ ಬಾಣ. ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಶ್ವಾಯುಷನು ಅತಿಹೀನ ನಾನು, ಮಹಾಮಹಿಮ ಕೈವಲ್ಯ ಪತಿ ನೀನು, ನಿನ್ನ ಸಮಾನು ಉಂಟೆ ದೇವ, ರಕ್ಷಿಸ ನಮ್ಮ ನನ್ನ ಭರತ. ಎಲ್ಲರೂ ಸೇರಿಸಿತ್ತು ಅವರೆಲ್ಲರನ್ನು ಆ ಜಾಗದಲ್ಲೇ ಕೂತ್ಕೊಂಡು ಅವ್ರನ್ನ ಕೂರಿಸಿ ನಾ ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಎಷ್ಟು ಆನಂದ ಆಗುತ್ತೆ ಗೊತ್ತೇ ಅಭಿಮಾನಿಗಳೇ, ಏನು ನಾನೇನು ಹೇಳಬೇಕಾಗುತ್ತೆ, ಏನು ಕೊಡಬಲ್ಲೆ ನಿಮಗೆ, ನನ್ನ ಪ್ರೀತಿ ಮಾತ್ರ ಕೊಡಬಲ್ಲೆ, ಅದಕ್ಕೆ ದೇವರುಗಳೇ ಅಂತ ಸಂತೋಷಿಸಿದ ಅದನ್ನೇ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಛೇ ಛೇ ಆ
ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು, ಈ ಮಂಡಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಆಗದು ಆಗದು, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ನೀವೇನು ಹೇಳ್ಕೊಟ್ಟಿರೋ, ನೀವೇನು ಒಳ್ಳೇದನ್ನು ಹೇಳ್ಕೊಡ್ತಿರೋ ಅದನ್ನು ಬಹಳ ಚೆನ್ನಾಗಿ ಕಲಿತಾರೆ, ಬಹಳ ಫಾಸ್ಟಾಗಿ ಕಲಿತಾರೆ. ಒಳ್ಳೇದನ್ನು ಅವ್ರು ಕಲಿಸ್ಕೊಡಿ, ಕಲಿಯೋ ವಯಸ್ಸಿನ ಅವ್ರಿಗೆಲ್ಲ ಕಲಿತಾರೆ. ನಿಮ್ಮ ಹತ್ರ ಇರೋದನ್ನ ಇಂಥ ಮಕ್ಕಳ ಹತ್ರ ಹಂಚ್ಕೊಳ್ಳಿ. ಹಂಚ್ಕೊಳ್ಳೋದ್ರಲ್ಲಿ ಸಿಗೋ ಸುಖ ಬೇರೆ ಯಾತ್ರೂ ಸಿಗೋದಿಲ್ಲ. ಈ ಪ್ರಕೃತಿನಲ್ಲಿ ದೇವರು ಬೇಕಾದಷ್ಟು ನಮಗೆ ಕೊಂಡು ಕೊಟ್ಟಿರೋದೇ ಹಂಚ್ಕೊಳ್ಳೋದು. ಅದನ್ನು ಇಂಥ ಮಕ್ಕಳ ಕಡೆ ಹಂಚ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ, ತೃಪ್ತಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಹಂಚ್ಕೊಳ್ಳಿ, ನಿಮ್ಮ ಹತ್ರ ಇರೋ ಎಲ್ಲದನ್ನು ಹಂಚ್ಕೊಳ್ಳಿ. ವಿದ್ಯೆ ಆಗ್ಬೋದು, ಜ್ಞಾನ ಆಗ್ಬೋದು, ಹಣ ಆಗ್ಬೋದು, ಅದನ್ನು ಇಂಥ ಮಕ್ಕಳ ಜೊತೆ ಹಂಚ್ಕೊಳ್ಳಿ. ಈ ಮಕ್ಕಳ ಬೆಳವಣಿಗೆಗೆ, ಅವ್ರ ಭವಿಷ್ಯಕ್ಕೆ ನೀವು ಸ್ಫೂರ್ತಿದಾಯಕವಾಗಿರಲಿ ಅಂತ ಕೇಳ್ಕೋತೀನಿ. ಯಾಕೆಂದರೆ ಪ್ರೀತಿ, ವಿಶ್ವಾಸ, ನಿಮ್ಮ ಹೃದಯದಲ್ಲಿ ಜಾಗ ಏನಾಗುತ್ತೋ ಅದೆಲ್ಲ ಇಂಥ ಮಕ್ಕಳನ್ನ ಜೊತೆ ಹಂಚಿಕೊಂಡು ಅವ್ರನ್ನ ಬೆಳೆಸೋದ್ರಲ್ಲಿ ನಿಮ್ಮ ಸಹಕಾರ ಇರಲಿ, ನಿಮ್ಮ ಪ್ರೀತಿ ಇರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂರು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ. ಅಂಜ ದಯದಯಲ್ಲಿ ನಂಜೇ ಇಲ್ಲ ಒಪ್ಪುವ ಆಳಲ್ಲ, ತಲೆ ತಗ್ಗಿಸಿ ಬಾಳೊಲ್ಲ, ಆಲಂಕೆಯ ಸುತ್ತ ಬೆಂಕಿ ಯಾವ ಕೇಡನು ಮಾಡಿಲ್ಲ, ಆದರೆ ಸೇಡನು ಬಿಡಲಿಲ್ಲ, ಅಭಿಮಾನವ ಬಿಡಲೊಲ್ಲೇ ಅಪಮಾನವ ಸಹಿಸೊಲ್ಲೇ ಅನ್ಯಾಯವ ಮಾಡಲ್ಲಿ. ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂರು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ. ಆ ದೇವರನೆಂದಿಗೂ ದೂರೋದಿಲ್ಲ ನಂಬಿಕೆ ನೀಗೊಲ್ಲ, ನಾ ದಾರಿ ತಪ್ಪೊಲ್ಲ, ನಾ ಇಟ್ಟರೆ ಶಾಪ ಕೊಟ್ಟರೆ ವರ ನೀತಿಯ ಮೀರೊಲ್ಲ, ನಾ ಒಲಿದರೆ ಕೇಳಿಲ್ಲ, ಆ ಕ್ರೋಶದ ಉರಿ ನಾನು ಆವೇಗದ ವಶ ನಾನು ಆ ಪ್ರೇಮಕ್ಕೆ ಒಲಿದೇನು. ಕೆಲವರೆಲ್ಲ ಮಾತಾಡೋಕೆ ಶುರು ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರೆ ನಮಗೆ ನಿರ್ಮಾಪಕರಾದರೆ ದುಡ್ಡು ಬರೋದಿಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ದುಡ್ಡು ಬರೋದಿಲ್ಲ ಅಂತೇಳಿ. ಅದಕ್ಕೆಲ್ಲ ಒಂದು ಹಠ ಬಂತು ನನಗೆ, ಯಾಕೆ ಮಾಡಿದ್ರೆ ಆಗೋಲ್ಲ, ನಾವೇ ವಿಚಾರ ಮಾಡಬೇಕು ಅಂತ. ಅಪ್ಪು ಪುನೀತ್ 75ನೇ ಇಸ್ವಿನಲ್ಲಿ ಪುನೀತ್ ಹುಟ್ಟಿದ. ಪುನೀತ್ ಹುಟ್ಟಿ ಅವನ 25 ದಿವಸ ಮಗುನಲ್ಲಿ ನಾನು ಪ್ರೊಡ್ಯೂಸರ್ ಆದೆ. 25 ದಿವಸ ಮಗು ಅವನೇ ಸ್ವಿಚ್ ಆನ್ ಮಾಡಿದಾನೆ. ಆವಾಗ ಇದು ಅಂತ ಪಿಕ್ಚರ್ ಅದು ತ್ರಿಮೂರ್ತಿ ಫಸ್ಟ್ ಪಿಕ್ಚರು, ನಾವು ಪೂರ್ಣಿಮ ಎಂಟರ್ಪ್ರೈಸಸ್. ಭಾಗ್ಯವಂತರು ನಾವೇ, ಭಾಗ್ಯವಂತರು ಭಾಗ್ಯವಂತರು ನಾವೇ ಭಾಗ್ಯವಂತರು. ಇವರಿಬ್ಬರು ಕರ್ನಾಟಕದ ಕಣ್ಣುಗಳಿದ್ದಂಗೆ, ನಾಣ್ಯದ ಎರಡು ಮುಖಗಳು.
ಇವರ ಕೊಡುಗೆ ತುಂಬಾ ಅಪಾರವಾದದ್ದು. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಲ್ಲ ಅಂದ್ರೆ ಕನ್ನಡ ಜೀವಂತವಾಗಿ ಇರ್ತಾ ಇರಲಿಲ್ಲ. ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್, ವಿಷ್ಣುವರ್ಧನ್ ಅಂತ ಕಲಾವಿದ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಹೇಳ್ಬೋದು. ಕನ್ನಡದಲ್ಲಿ ಮತ್ತೊಮ್ಮೆ ಆತ ಹುಟ್ಟಿ ಬರಲಿ ಅಂತ ಹೇಳಿ ನಾವು ಸಾಹಸ ಸಿಂಹ ವಿಷ್ಣುವರ್ಧನನ್ನ ಆಶಯಿಸ್ತೀವಿ ಅಂತ ನಮ್ಮ ಅಭಿಮಾನ ಬಳಗದಿಂದ ಕೆಂಪೇಗೌಡ ಆಟ ಚಾಲಕರ ಮಾಲೀಕರ ಸಂಘದಿಂದ ಕೇಳ್ಕೊಂತೀವಿ. ನಮ್ಮ ನಾಡಿಗೆ ತಂದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ರವರು. ನಮ್ಮ ಕನ್ನಡದ ಎರಡು ಕಣ್ಗಳಿದ್ದಂಗೆ ಆಸಕ್ತಿ ಅನ್ನೋದಕ್ಕಿಂತನೂ ನಮ್ಮ ಯಾವಾಗ ಈ ಟೆಕ್ನಾಲಜಿಗೆಲ್ಲ ಇಂಟ್ರೊಡ್ಯೂಸ್ ಆಯಿತು ಅದನ್ನು ನಾವು ಮನೇಲಿ ತಂದು ಏನೇ ಮಾಡ್ತಿದ್ರು ನಾವು ಅಪ್ಪ ಕಜ್ಜಿಗೆ ತೋರಿಸ್ತಾ ಇದ್ವಿ. ಅಂದರೆ ಮೊಬೈಲ್ ಅವ್ರು ಖಂಡಿತ ಕೈಯಲ್ಲಿ ಇಟ್ಕೊಂಡು ಅವ್ರದ್ದು ನಂಬರು ಮತ್ತೊಂದು ಅಂತ ಯೂಸ್ ಮಾಡ್ತಿರಲಿಲ್ಲ. ಅಫ್ಕೋರ್ಸ್ ನಮ್ಮ ತಂದೆಯವ್ರ ಜೋಬಲ್ಲಿ 50 ರೂಪಾಯಿ ದುಡ್ಡೇ ಇರ್ತಿರಲಿಲ್ಲ, ಅವ್ರ ದುಡ್ಡನ್ನೇ ನಾವು ಸರಿ ನೋಡ್ತಿರಲಿಲ್ಲ ಅವರು. ಬಟ್ ಏನಂದರೆ ಅಫ್ಕೋರ್ಸ್ ಅವ್ರಿಗೆ ಇಂಟರ್ನೆಟ್ ಅಂದರೆ ಏನಂತ ಗೊತ್ತಿತ್ತು. ಅದರಲ್ಲಿ ಸಾಕಷ್ಟು ವಿಷಯಗಳು ತೋರಿಸ್ತಾ ಇದ್ವಿ. ಮತ್ತು ನಮ್ಮ ತಂದೆಯವ್ರ ಹೆಸರಲ್ಲಿ ನಾವು ಒಂದು ವೆಬ್ಸೈಟ್ ಮಾಡಿದ್ದೆ ಅವಾಗ. ಸೊ ಆ ವೆಬ್ಸೈಟ್ ಮಾಡಿದಾಗ ಅಪ್ಪಾಜಿಯವ್ರನ್ನ ಇಟ್ಟು ತೋರಿಸಿದೆ ಅದರಲ್ಲಿ ಹೇಗೇಗಿರುತ್ತೆ. ಮತ್ತು ಧರ್ಮಸ್ಥಳ ವೆಬ್ಸೈಟ್ ವಿಸಿಟ್ ಮಾಡಿದ್ರು ಅದರಲ್ಲಿ ಕಂಪ್ಯೂಟರ್ ಮೂಲಕ ಧರ್ಮಸ್ಥಳ ತಿರುಪತಿ, ನಂತರ ಹಾಲಿವುಡ್ ಸಿನಿಮಾಗಳ ಬಗ್ಗೆ ತೋರಿಸ್ತಾ ಇದ್ದೆ. ಬಟ್ ಅವ್ರಿಗೆ ಖಂಡಿತ ಇದ್ರ ಬಗ್ಗೆ ಆಸಕ್ತಿ ಇತ್ತು. ಅವ್ರಿಗೆ ಏನಂತ ಗೊತ್ತಿಲ್ಲ. ನಿಮಗೊಂದು ಹ್ಯಾಪಿ ನ್ಯೂಸ್, ನೀನ್ ಆಗಾಗ ಬಂದು ಹೋಗ್ತಿರೋದೇ ನಮಗೆ ಹ್ಯಾಪಿನೆಸ್. ಇನ್ಮೇಲೆ ಆಗಾಗ ಬಂದು ಹೋಗೋ ಪಂಚಾಯತಿನೇ ಇಲ್ಲ, ಇಲ್ಲೇ ಇದು ಬಿಡೋದು. ತುಂಬಾ ತುಂಟ ಅಂಡ್ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ನಮ್ ದೊಡ್ಡಕ್ಕ ಹೋಗ್ಬಿಡ್ತಾರೆ ರಮ. ನಾನು ಹೇಳ್ದಾನ ಡಾನ್ಸ್ ಅವ್ರು ಮಾಡೋದು. ಅವರು ಒಂದಿನ ಏನು ತಂಟೆ ಮಾಡ್ದ ಅಂತ ಒಂದು ರೂಮ್ನಲ್ಲಿ ಕೂಡ ಹಾಕ್ಬಿಟ್ರೆ ಅವನ್ನ. ಸ್ವಲ್ಪ ಹೊತ್ತಾದ್ಮೇಲೆ ಸೈಲೆಂಟ್ ಇತ್ತು. ಏನು ಮಾಡ್ತಾರೆ ನೀವು ಅಂತ ಹೋಗಿ ನೋಡಿದ್ರೆ ಅಲ್ಲಿ ಸುಣ್ಣದ ಬಾಟ್ಲು ಏನಂತ ಸ್ನೋ ಬಾಟ್ಲು
ಇವನು ಸ್ನೋ ತೆಗೆದು ಸುಣ್ಣದ ಬಾಟ್ಲಿಗೆ ಸುಣ್ಣದ ಬಾಟ್ಲ್ ತೆಗೆದು ಸ್ನೋ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದ. ಅದಕ್ಕೆ ಅವನು ಸೈಲೆಂಟ್ ಆಗಿ ಥ್ಯಾಂಕ್ ಯು, ಇಟ್ಸ್ ವೆರಿ ನೈಸ್. ನಂದಿನಿ, ಇವತ್ತು ನೀವು ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಹತ್ರ ಬಹಳ ದಿವಸದಿಂದ ಒಂದು ಮಾತು ಹೇಳಬೇಕು ಅಂತಿದ್ದೆ. ಯು ನೋ ಐ ಲವ್ ಯು. ಹುಡುಗನಿಂದು ಅಣ್ಣ ನಮ್ಮ ಜೊತೆಲೆ ಇದ್ರು, ಜೊತೆಲೆ ಹುಟ್ಟಿ ಬೆಳೆದು ಒಂದೇ ತರವಾಗಿದ್ದು, ಒಂದೇ ಮನಜಿ ಅಂದಾಗ. ಇವಾಗ ಬಿಟ್ಟು ಹೋದಾಗ ಬೇರೆ ಬೇರೆ, ಬೇರೆ ಆದರೂ ಬೇರೆ ಇರಲಿಲ್ಲ ನಾವು. ಈಗ ಬಂದರು ಅಣ್ಣ ಮೊಟ್ಟೆಚ್ಚಿದ್ ಮಲ್ಗ ತೋಟಕ ಹೋಗಿ ಎಲ್ಲಾರನ್ನೂ ಕಪ್ ಎಲ್ಲರಿಗೂ ನಮಗೆಲ್ಲ ಮಾಡಿ ಮಟ್ಟಿ ಇಟ್ಬಿಟ್ಟು ಮಾಡಿಬಿಟ್ಟು ಸರ್ಕಾರನ ಮಾಡಿಬಿಟ್ಟು ಹೋಯ್ತಾ ಇದ್ರು. ಅಪ್ಪಾಜಿ ಹುಟ್ಟಿದ್ರು, ಅವರು ಇಲ್ಲೇ ಹುಟ್ಟಿದ್ರು. ಅವರೇನಂತಿದ್ರು, ಅವರ ತಂದ ಸಮಯನವರು, ಅಯ್ಯೋ ದಡ್ಡ ನೀನು ಯಾತಕ್ಕೂ ಆಗಲ್ಲಕ್ಕಪ್ಪ, ಇದು ಯಾಕಪ್ಪ ಪೆದ್ದನ ಮಾಡಿಯೇ ಈ ಥರ ಮಾಡ್ತಿದ್ದೆ ಎಲ್ಲ ಪೆದ್ದ ಅಂದ್ರ ಅಣ್ಣನಾಗಂತಂದ್ರ ಅಣ್ಣ ಎದುರು ಕಣ್ಣಿಟ್ಕೊತಿದ್ರು, ಸುಮ್ಮನೆ ಗಡಗಡ ನಡುಕ್ತಿದ್ರು. ಅವ್ರು ಎದುರು ಕೂತ್ಕೊಂಡು ಮಾತಾಡಿದವ್ರಲ್ಲ, ದೂರ ದೂರ ಹಂಚ್ಕೊಂಡು ನಡುಕ್ತಿದ್ರು ಅಷ್ಟೇ. ಅವ್ರ ಅಪ್ಪ ಅವ್ರ ತಂದ ನಾವು ಬಂದವರಲ್ಲ ಈಚಕ ಅಣ್ಣ ಇವ್ರೊಂದಿಗೆ ನಾವು ಒಡನಾಡಿರೋದು. ಯಾರು ನಿನ್ನ ತಾಯಿ? ಏನ್ ರಂಭೆಯೋ, ಊರ್ವಶಿಯೋ, ಮೇನಕಿಯೋ, ತಿಲೋತ್ತಮಿಯೋ? ಹರಿ ಹರಿ, ನೀನು ನೀನು ಜಾರಣಿಯ ಮಗನೇ ಇರಬೇಕು. ಜಾರಣಿಯ ಮಗ ಹೊರ್ಗಳೆದು ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಳ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಪರಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಆದರೆ ಈ ಮಾತೃ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ, ಮಲಗಿದ್ದ ಮೃತ್ಯುದೇವತೆಯನ್ನು ಬಡಿದೆಬ್ಬಿಸಿದೆ. ಮಾತೃದೇವತೆಯ ಪಾತಿವ್ರತ್ಯಕ್ಕೆ ಮಸೆ ಹಚ್ಚಿ ನಿನ್ನ ಚಿತಿಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಉರಿಗಣ್ಣೇ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚೆಂಡಾಡದಿದ್ದರೆ ನಾನು ಚಿತ್ರಾಂಗದಿಯ ಮಗ ಬಬ್ರವಾಹನನಲ್ಲ. ಅವಾಗ ಇಲ್ಲಿ ಅವನು ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಬೇಗ ಗ್ರಾಸ್ ಮಾಡ್ತಾ ಇದ್ದ. ಅಂದ್ರೆ ಪಾಠ ಏನ್ ಹೇಳ್ಕೊಟ್ರೆ ಅಟೆಂಟಿವ್ ಆಗಿ ಕೇಳ್ತಾ ಇದ್ದಾನೆ ಅಂತ ಇಲ್ವಂತ ಟೀಚರ್ಸ್ ಅನ್ಸ್ಬೇಕು. ಆದ್ರೆ ಅವ್ನು ಒಂದೊಂದು ಪದಾನು ಅಷ್ಟೇ ಬೇಗ ಗ್ರಾಸ್ ಮಾಡ್ಕೋತಾ ಇದ್ದ. ಒಂದನ್ನು ಎರಡನೇ ಸತಿ ಹೇಳೋದು ಬೇಕಿರ್ಲಿಲ್ಲ ಅವನಿಗೆ. ಹಂಗಾಗ್ಬಿಟ್ಟು ಅವನಿಗೆ ಪ್ರತಿಯೊಂದು ಎಕ್ಸಾಮಿನೇಷನ್ ಅಲ್ಲಾಗ್ಲಿ ಟೆಸ್ಟ್ ಅಲ್ಲಾಗ್ಲಿ ಒಂಥರ ಎದ್ನಿಲ್ಲೋ ಅಂತ ಪರ್ಸನಾಲಿಟಿ ಹುಡುಗ. ತುಂಬಾ ಕ್ವಾಯಟ್ ಆಗಿ ಹಿಂದ್ಗಡೆ ಬೆಂಚಲ್ಲಿ ಕೂತ್ಕೊಳ್ಳೋನಲ್ವೇ ಅಲ್ಲ ಅವನು. ಅವನು ಎರಡು ಅಥವಾ ಮೂರನೇ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ದ ಅವನು. ಆವಾಗ ಹಾಗಾಗಿ ಬೇಗ ಯಾವ ಹುಡುಗರೇ ಆಗಲಿ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡೋಕ್ಕೆ ಪುನಃ ಪುನಃ ಎದ್ದವರು ಬೇಗ ಟೀಚರ್ಸ್ ಹತ್ರ ಆಗ್ತಾರೆ. ಅವನು ಇನ್ಬಾರ್ನ್ ಇತ್ತು ಅವನಿಗೆ ಆ್ಯಕ್ಟಿಂಗದಲ್ಲಿ ಇನ್ಬಾರ್ನ್. ಅದರಿಂದ ಅವನು ಮಾತಾಡೋದು ಸಹ ಪ್ರಾಮಿನೆಂಟ್ ಆಗಿರೋ ಅವನ ಕ್ಲಾಸಲ್ಲಿ. ಹಂಗಾಗ್ಬಿಟ್ಟು ಬೇಗ ಅವನು ಎಲ್ಲ ಟೀಚರ್ಸ್ದು ಪ್ರೀತಿ ಸಂಪಾದಿಸ್ತ. ಎಲ್ಲ ಹೇಳಬೇಕು ಅಂತಂದರೆ ತುಂಬನೇ ಇದು, ಆವಾಗ ಇನ್ನೂ ತುಂಬ ಕುಗ್ರಾಮ ಇದು, ತುಂಬ ಹಿಂದೆ ಬಂದು ಇಲ್ಲಿ ಹೋಗೋದು ಬರೋದು ಕೂಡ ಕಷ್ಟ ಇತ್ತು ಆವಾಗ. ಕಾಡು ಪ್ರದೇಶ ಇಲ್ಲಿ ಅವರು ನಾಲ್ಕನೇ ಕ್ಲಾಸ್ವರೆಗೆ ವ್ಯಾಸಂಗ ಮಾಡಿದ್ರು. ಆಮೇಲೆ ನಮ್ಮ ತಾತ ಅವ್ರ ಜೊತೇಲಿ ಅವರು ನಮ್ಮ ತಾತ ಅವರು ನಾಟಕದ ಅಲ್ಲಿ ಪಾರ್ಟ್ ಮಾಡ್ತಾಯಿದ್ರು. ಅದರಿಂದ ಅವರು ಕೂಡ ಅವ್ರ ಜೊತೇಲೇ ಪಾರ್ಟ್ ಮಾಡೋಕ್ಕೆ ಕರ್ನಾಟಕದ ಕಡೆ ಹೋದರು. ಅಲ್ಲಿ ಇಲ್ಲಿ ಬಾಲ್ಯ ಅಂದರೆ ಸ್ವಲ್ಪ ಇಲ್ಲಿ ಒಂದು ನಾಲ್ಕು ಅಂತಂದರೆ ಒಂದು 9-10 ವರ್ಷದವರೆಗೆ ಇಲ್ಲಿದ್ದರು. ಆವಾಗ ಇಲ್ಲಿ ಅವ್ರ ಜೊತೆಯವರೆಲ್ಲ ಇವಾಗ ಎಲ್ಲ ಕಾಲವಾಗ್ಬಿಟ್ಟಿದ್ದಾರೆ. ಇಲ್ಲಿ ಅವ್ರ ಈ ಜಾಗ ಅಂದರೆ ಅವ್ರಿಗೆ ತುಂಬ ಇಷ್ಟ. ಬಾಲ್ಯ ಎಲ್ಲ ನಾವು ಇಲ್ಲಿ ಹೆಂಗೆ ಇಲ್ಲಿ ಇರತಕ್ಕಂಥ ಆವಾಗಿನ ಕಾಲದಲ್ಲಿ ಇಲ್ಲಿ ಇಲ್ಲಿರೋ ಜನ ಎಲ್ಲ ಯಾವ ರೀತಿ ಇದ್ದರು ಅದೇ ರೀತಿ ಅವರು ಕೂಡ ಅವ್ರ ಜೊತೆಲೇ ಇಲ್ಲಿ ಪಳಗ್ತಾ ಇದ್ದವರು. ಅವರು ಇಲ್ಲಿ ಅವ್ರ ಸ್ನೇಹಿತರುಗಳೆಲ್ಲ ಫುಲ್ಲು ಸುಮಾರು ಜನ ಇದ್ದರು ಇಲ್ಲಿ. ಅವರೆಲ್ಲ ಅವರು ಹೋದ್ಮೇಲೆ ಎಲ್ಲ ಅವರು ಇಲ್ಲಿ ಅವ್ರ ಏಜ್ನವ್ರು ಯಾರು ಇವಾಗ ಇಲ್ಲ. ಅದಾದಮೇಲೆ ಅವರು ನಾಟಕಕ್ಕೆ ಹೋದರು. ನಮ್ಮ ತಾತ ಅವರು ತೀರು ಹೋಗ್ಬಿಟ್ಮೇಲೆ ಸಿನಿಮಾದಲ್ಲಿ ಶುರು ಮಾಡೋರು, ಸಿನಿಮಾದಲ್ಲಿ ಪಾರ್ಟ್ ಮಾಡೋಕ್ಕೆ ಶುರು ಮಾಡೋರು. ಆದರೂ ಕೂಡ ನಮ್ಮ ಇಲ್ಲಿ ಊರಂದ್ರೆ ಅವರೇ ತುಂಬ ಅಭಿಮಾನ, ಯಾವಾಗಲೂ ಬರ್ತಾನೆ ಇರ್ತಿದ್ರು. ಒಂದು ವರ್ಷದಲ್ಲಿ 4 ಸರಿ 5 ಸರಿ ಬರೋರು. ಇಲ್ಲಿ ಬಂದರೆ 3 ದಿವಸ 4 ದಿವಸ ಒಂದು ವಾರ ಕೂಡ ಉಳ್ಕೊಳ್ತಾ ಇದ್ರು. ನಮ್ಮನ್ನೆಲ್ಲ ಅವರೇ ಅವಾಗಿನ ಚಿಕ್ಕ ವಯಸ್ಸಿನಿಂದ ನಮ್ಮೆಲ್ಲರೂ ಅವರೇ ಸಾಕಿದವರು. ನಾವು ಅವ್ರಿಗೆ ಅವ್ರ ಮಕ್ಕಳು ನಾವೆಲ್ಲ ಸೇರಿ ಒಂದು 23 ಜನ ಇದ್ದು ನಾವು. ನಮ್ಮೂರು ನಮ್ಮ ತಮ್ಮ ತಂಗಿರು ನಮ್ಮ ಚಿಕ್ಕಮ್ಮನ ಮಕ್ಕಳು
ಅವರು ಅವ್ರ ತಂಗಿ ಮಕ್ಕಳು ಎಲ್ಲ ತಮ್ಮನ ಮಕ್ಕಳು ಎಲ್ಲ ನಮ್ಮ ಅವರೆಲ್ಲರೂ ಒಟ್ಟಿಗೆನೆ ಅಲ್ಲೇ ಮದ್ರಾಸಲ್ಲೇ ಓದಿದವರೆಲ್ಲ. ಆಮೇಲಿಂದ ಬೆಂಗಳೂರಿಗೆ ಬಂದರು. ಬೆಂಗಳೂರು ಬಂದು ಇಲ್ಲಿ ಅವರು ಬೆಂಗಳೂರಿಗೆ ಬಂದ್ಬಿಟ್ಟ ಮೇಲೆ ತುಂಬ ಜಾಸ್ತಿ ಆಯಿತು ಇಲ್ಲಿ ನಮ್ಮ ಊರಿಗೆ ಬರೋದು ಜಾಸ್ತಿ ಆಯಿತು. ಅವ್ರ ಜಮೀನೆಲ್ಲ ಇಲ್ಲೇ ಇದೆ. ಅವ್ರಿಗೆ ವ್ಯವಸಾಯ ಅಂದರೆ ಮೊದಲಿಂದನೂ ಇಷ್ಟ. ಅವ್ರ ವ್ಯವಸಾಯದಲ್ಲೇ ಕುಟುಂಬದಲ್ಲಿ ಹುಟ್ಟೋದ್ರಿಂದ ವ್ಯವಸಾಯ ತುಂಬ ಇಷ್ಟ. ಅವರು ಸಿನಿಮಾ ರಂಗದಿಂದ ಸ್ವಲ್ಪ ಇದಾದಮೇಲೆ ಇಲ್ಲಿಗೆ ಇಲ್ಲೊಂದು ತಿಂಗಳಿರೋದು ಅಲ್ಲೊಂದು ತಿಂಗಳಿರೋದು ಇಲ್ಲಿ ವ್ಯವಸಾಯ ಮಾಡಿಸ್ಬೇಕು ಅನ್ನೋದು ತುಂಬ ಇಷ್ಟ ಇತ್ತು ಅವ್ರಿಗೆ. ಅದೇನು ಅದಾದಮೇಲೆ ಸ್ವಲ್ಪ ಇದರಲ್ಲೇ ವೀರಪ್ಪನಿಂದ ಅಪಹರಣ ಒಂದು ಆಗಿದ್ದು. ಅದಾದಮೇಲೆ ಸ್ವಲ್ಪ ಅವರು ಬರೋದು ಕಮ್ಮಿ ಆಯಿತು. ನಾಗಪ್ಪನವ್ರು ಕಿಡ್ನಾಪ್ ಆಯ್ತಲ್ಲ ಆವಾಗ ನಮ್ಮ ಪುನೀತ್ ಅವ್ರದ್ದು ಅಪ್ಪು ಪಿಕ್ಚರು 100 ದಿವಸದ್ದು ಫಂಕ್ಷನ್ ಇತ್ತು ಚಾಮರಾಜನಗರದಲ್ಲಿ. ಆವಾಗ ಬಂದರು. ಆ ಬಂದ ದಿವಸನೇ ಅವ್ರದ್ದು ಅಪಹರಣ ಮಾಡಿಬಿಟ್ರು. ಅದು ಹೋಗಾದ್ಮೇಲೆ ಅವರು ಪುನಃ ನಮಗೆ ಇಲ್ಲಿಗೆ ಬರಲೇ ಇಲ್ಲ. ಮಲ್ಲಿ ಅವಳಲ್ಲ ಮಲ್ಲಿ, ಇವತ್ತು ಏನ್ ಮಾಡಿದ್ ಗೊತ್ತಾ? ಏನ್ ಮಾಡಿದ್ಲು? ನಾ ಬೇಡ ಬೇಡ ಅಂದ್ರೆ ನನ್ ಮೈ ಮ್ಯಾಗ ಬಿದ್ದು ಮಕ್ಕದ ಹತ್ರ ಮಕ್ಕ ತಕೊಂಡ್ಬಂದು ಬೀರ ಸುಮ್ಕೆ ಉಂಡಾಡು. ಅವಯ್ಯ ಸುಮ್ಕೆ ಉಂಡಾಡು ಅಂತಾನೆ ಅಪ್ಪಯ್ಯ. ನೀ ಸುಮ್ಕಿರು, ನೀ ಹೇಳಕಂದ. ನಾನು ಬೇಡ ಮಲ್ಲಿ ದೂರ ಹೋಗು, ಮಕ್ಕದ ಹತ್ರ ಮಕ್ಕ ತಕೊಂಡ್ಬರ್ಬೇಡ ಅಂತ ಕೇಳ್ಬಾರು. ಬೀರ ಅಂತಾನೆ ಅಪ್ಪಯ್ಯ. ಬಾಯಿ ಮುಚ್ಕೊಂಡು ಸುಮ್ಕೆ ಉಂಡಾಡು. ಎಲ್ಲ ಬಾಯಿ ಮುಚ್ಕೊಂಡು ಉಂಡೆ ಹೇಳೋದು? ಮಗ ಏನೋ ಹೇಳಕ್ ಬರ್ತಾವನೆ, ನೀನ್ ಹೇಳು ಮಗ. ಅದೇ ಮಕದ ಹತ್ರ ಮಕ ತರಬೇಡ ಅಂತ ನೀನಂದೆ. ಮಕದ ಹತ್ರ ಮಕ ತಕೊಂಬಂದ್ರೆ ಏನಾಯ್ತು ಅಂತ ಮಲ್ಲಿ ಅಂತ. ಅದ್ ನಾನಂದೆ ನನ್ ಮೀಸೆ ನಿನ್ ತುಟಿಯಾಗಿ ಚಚ್ಚಕೈತೆ ಅಂದೆ. ಅದಕ್ಕೆ ಅವಳೇನಂತ ಗೊತ್ತಾವಯ್ಯ? ಏನಂತ ಅವಯ್ಯ? ಅಪ್ಪಯ್ಯ ಗುಡ್ರ ಅಂತಾನೆ. ಸಿಸಿ ನೀನ್ ಹತ್ಲ ಕಡೆ ನೋಡ್ಲೇಬೇಡ ಮಗ, ನೀನ್ ನಿಂಗ್ ತಿರುಗಿ ಅವಳು ಹೇಳ್. ಅವಳಂತೇಳಿ ನಿಮ್ ಅಪ್ಪಯ್ಯನಿಗೆ ಈಟ ಮಿಸ್ ಐತಲ್ಲ, ನಿಮ್ ಮೊಬೈಲ್ ತುಟಿ ಚುಚ್ಚಕ್ಕಿಲ್ವಾ ಅಂದು. ಕನ್ನಡ ಚಿತ್ರರಂಗನ ಉಳಿಸ್ದಂತ ಕನ್ನಡ ಕಣ್ಮಣಿಗಳು ಮತ್ತೆ ಹುಟ್ಟಿ ಬರಲಿ ಅಂತ ಡಾಕ್ಟರ್ ರಾಜಣ್ಣ ಮತ್ತು ವಿಷ್ಣು ಅಣ್ಣ ಬಗ್ಗೆ ನಾವು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಮಾತಾಡ್ತಾ ಇದ್ದೀವಿ. ರಾಜ್ಕುಮಾರ್ ವಿಷ್ಣುವರ್ಧನ್ ಒಂದೇ ಇದ್ದಿದ್ದಂಗೆ, ಅವರಂತ ವ್ಯಕ್ತಿ ಮತ್ತೆ ಉಡಲ್ಲ. ಕರ್ನಾಟಕಕ್ಕೆ 2 ಮುತ್ತುಗಳಿದ್ದು ಅವು ಯಾರೇಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್. ರೇಷನ್ ಕಾರ್ಡ್ ಕೊಡು ಅವನ ಕೈಗೆ, ರೇಷನ್ ತರಲಿ. ರೇಷನ್ ನಾಳೆ ತಂದ್ರಾಗಲ್ವಾಪ? ಯಾಕೆ? ನಮ್ಮ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಯಾವ ರಾಜಕಾರ್ಯ ಕೊಳ್ಳೆ ಹೋಗ್ತಿರೋದು? ನಾನು ಸ್ಮಶಾನಕ್ಕೆ ಹೋಗ್ತಾ ಇದ್ದೀನಿ. ಏನಾಗಿದ್ದೀವಿ ನಿನಗೆ? ಬಂಗ್ಲೆ ಮನೆ ಆಚಾರರು ಹೋಗ್ಬಿಟ್ರು. ನಿಮ್ಮ ಸಾಯಂಕಾಲ ಸಿಕ್ಕಿದ್ದಳು? ರಾತ್ರಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಎಷ್ಟು ಆರೋಗ್ಯವಾಗಿತ್ತು ಮನುಷ್ಯ, ನಿನ್ನೆ ಇದ್ದ ಇವತ್ತಿಲ್ಲ. ಅವ್ರ ಮನೇಲೂ ಪ್ರತಿದಿನ ಜಗಳ ಮಾರಾಮಾರಿ ಎಲ್ಲ ನಡೀತಾ ಇತ್ತು ಅಂತ ಕೇಳಿದೆ. ಜಗಳ ಆಡೋದಕ್ಕೇನಿತ್ತಪ್ಪ, ದೊಡ್ಡ ಬಂಗ್ಲೆ, ದೊಡ್ಡ ಕಾರು, ದೊಡ್ಡ ಬಿಸ್ನೆಸ್, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಣಸಕ್ಕಾಗದೇ ಇರೋಷ್ಟು ಹಣ. ಹಣ ಇರೋ ಕಡೆನೆ ಎಲ್ಲ ತೊಂದ್ರೆನೂ ಇರೋದು. ಆಸ್ತಿಗೋಸ್ಕರ ಅಣ್ಣ ತಮ್ಮಂದ್ರು ಕೌರವ ಪಾಂಡವರಾಗಿದ್ರಂತೆ. ಇವ್ರು ಮೊದಲೇ ಹಾರ್ಟ್ ಪೇಷಂಟ್. ಕರ್ನಾಟಕದ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ಇವರಿಬ್ಬರು ಮೇರು ನಟರು. ನಮಗೆ ತುಂಬ ನೋವಾಗುವಂಥ ಸಂಗತಿ ಏನು ಅಂತ ಹೇಳಿದ್ರೆ, ಇಂಥ ರತ್ನಗಳನ್ನ ಕಳ್ಕೊಂಡಿದ್ದೀವಿ ಅನ್ನೋದು ಭಾಳ ನೋವಾಗ್ತಾ ಇದೆ. ಇಂಥ ರತ್ನಗಳು ಮತ್ತೆ ಹುಟ್ಟಲ್ಲ, ಮತ್ತೆ ಹುಟ್ಟಿ ಬನ್ನಿ ಅಣ್ಣ ಅಂತೇಳಿ ನಾವಿಬ್ಬರನ್ನು ಕರಿತೀವಿ ಹೃದಯಪೂರ್ವಕವಾಗಿ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಏನು ಆದರ್ಶ ಇತ್ತೋ ಅದೇ ಆದರ್ಶನ ವಿಷ್ಣು ಸರ್ರು ಸಂಪೂರ್ಣವಾಗಿ ಫಾಲೋಅಪ್ ಮಾಡಿದ್ದಾರೆ. ಅವರಿಬ್ಬರಿಗೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಯಾವತ್ತೂ ಅವ್ರ ಅಭಿಮಾನಿಗಳಾಗಿರ್ತೀವಿ. ಗಂಧದ ಗುಡಿಲಿ ಇಬ್ರು ಜೊತೆಗೆ ಮಾಡವ್ರೆ. ನಾನು ಅಷ್ಟೇ ಮಿಸ್ಟರ್ ಆನಂದ್, ದೃಷ್ಟಿ ಇಟ್ಟೆಂದ್ರೆ ದುಷ್ಟನ್ನ ಹೀಗೇ ಹಿಡಿತೀನಿ. ಇದೇನಿದು
ಇದೊಂದು ವಿಷ ಇರುವ ಜಂತು, ಇದು ಕಡಿಯುತ್ತೆ ಅನ್ನೋದ್ರ ಕಡೆ ಲಕ್ಷ್ಯ ಕೊಡದೆ ಹಿಡಿದು ಬಿಟ್ಟೆ ಇದನ್ನು. ಕಾರಣ ಧೈರ್ಯ. ಹಾಗೆ ಆ ದುಷ್ಟರು ಎಂಥ ವಿಷ ಸರ್ಪಗಳೇ ಆಗಿದ್ರು, ಮಿಸ್ಟರ್ ಆನಂದ್ ನಾನಿಲ್ಲಿ ಬಂದಿರೋದೇ ಅವರ ವಿಷಾನ ಹೀಗೆ ಕಟ್ಸೋದಕ್ಕೆ. ಅಸಲಾಗಿ ಮೊದ್ಲು ಬಿಸಾಕಿ ಅದನ್ನ ಬಿಸಾಕಿ ಸರ್, ಅದನ್ನ ಹಿಡ್ಕೊಂಡ್ರೆ ನಾನು ಹೆದರ್ಕೋತಾ ಇದ್ದಿರಲ್ಲ. ಏನಕ್ಕಂದ್ರೆ ಕುತ್ಕೊಂಡ್ರ ಕಡೆ ನಿಂತ್ಕೊಂಡ್ರ ಕಡೆ ಎಲ್ಲ ಕಡೆ ಮಾಡ್ಬಿಡ್ತಿದ್ದು ಏನಿದು, ಇವೆಲ್ಲ ಒಳ್ಳೇದಕ್ಕೇನ ಇಲ್ಲ ಮನುಷ್ಯನ ಹಾಳು ಮಾಡ್ಬಿಡ್ತಾರ ಅಂತ ನೋಡಿ. ಅಂಡ್ ಈ ವಾಸ್ ವೆರಿ ಮಚ್ ಟ್ರೂ. ಸಂತೋಷ ಪಡೋರು ಏನೇ ನಮ್ಮ ಕಾಲದಲ್ಲಿ ಏನಿದ್ರೆ ಎಲ್ಲ ಬಂದ್ಬಿಡ್ತಲ್ಲ. ನಾವು ಟೇಪ್ ರೆಕಾರ್ಡ್ ನೋಡೇ ತುಂಬಾ ದೊಡ್ಡ ವಿಷಯ ಅನ್ಕೊಂಡು ನಮ್ಮ ಹಾಡುಗಳು ಇದರಲ್ಲಿ ಬರುತ್ತಲ್ಲ ಅಂತ ಅನ್ಕೊಂಡಿದ್ವಿ. ಇವತ್ತು ಎಲ್ಲ ಏನೇನೋ ಬಂದ್ಬಿಡ್ತು, ರೇಡಿಯೋ, ಟಿವಿ, ತುಂಬಾ ಇದು ಪಡೋರು, ಆಶ್ಚರ್ಯ ಪಡೋರು. ಅಟ್ ದ ಸೇಮ್ ಟೈಮ್ ಹೇಳೋರು ಒಳ್ಳೇದಕ್ಕ ಕೆಟ್ಟದಕ್ಕ ಅಂತ ಅನ್ಕೊಳ್ತಾರೆ. ಆಮೇಲೆ ಸಿಂಪ್ಲಿಸಿಟಿ, ಎಲ್ಲ ಊಟ ಇಷ್ಟಪಡಬೇಕು, ಯಾವುದೋ ತಟ್ಟೆ ಮೇಲೆ ಬಿಡಬಾರ್ದು. ಪ್ರತಿಯೊಬ್ಬ ಮನುಷ್ಯ ಒಬ್ಬನೇ ಬರ್ತಾನೆ, ಒಬ್ಬನೇ ಹೋಗ್ತಾನೆ. ನಿಮಗೇನು ಇಷ್ಟ ಇದೆ ಅದು ಮಾಡೋಕ್ಕಿಲ್ಲ, ನೀವೇ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಯಾರ ಒಂದು ಒತ್ತಾಯಕ್ಕೆ ನೀವು ಎಲ್ಲಿಗೂ ನುಗ್ಗಬೇಡಿ. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ಅದಕ್ಕೆ ದೇವರೆಲ್ಲ ಸೆಪ್ರೇಟಾಗಿ ಕೊಟ್ಟಿರೋದು. ವಿ ಶುಡ್ ನಾಟ್ ಡಿಪೆಂಡ್ ಆನ್ ಅದರ್ಸ್. ನಿಮಗೇನು ಇಷ್ಟ ಆಗುತ್ತೆ ಅದು ಮಾಡ್ಕೊಂಡು ಹೋಗಿ ಅಂತ. ಸೊ ಅವ್ರು ಓದ್ತೇ ಹೋದ್ರೂ ದಿ ಸಿಂಪಲ್ ಡಿಸಿಪ್ಲಿನ್, ಮಾಡರ್ನ್ ಥಾಟ್ಸ್ ಇದ್ದಾಗ ಅವರಲ್ಲಿ ಯಾವಾಗಲೂ ಇತ್ತು. ನನಗೆ ಜಾಸ್ತಿ ಅವರು ಪರಿಚಯ ಕೂಡ ನನಗೆ ಅಪ್ಪ ಅಂತಲೇ ನನಗೆ ಪರಿಚಯ. ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಸಿನಿಮಾ ನಟರು ಅದು ನನಗಿಂತ ನಿಮ್ಗೆ ಜಾಸ್ತಿ ಗೊತ್ತು. ಯಾಕಂತಂದರೆ ಸುಮಾರು 30-40 ವರ್ಷಗಳಿಂದ ಅಭಿಮಾನಿಗಳನ್ನು ನಾನು ಭೇಟಿ ಮಾಡಿದ್ದೀನಿ. ಮೊದಲ ಸಿನಿಮಾದಿಂದ ನೋಡಿರೋರು ಅಭಿಮಾನಿಗಳಾಗಿರೋರು ನೋಡಿದ್ದೀನಿ ನಾನು. ಸೊ ಅಭಿಮಾನಿಗಳು ನೀವು ಆ ವಿಷಯದಲ್ಲಿ. ನನಗೆ ಅವ್ರ ಸಂಬಂಧ, ನನಗೆ ಅವ್ರ ಪರಿಚಯ ಅಪ್ಪವರು. ಮನೆಯಲ್ಲಿ ನನಗೆ ಅಪ್ಪವರು, ನನ್ನ ಮಕ್ಕಳಿಗೆ ಅವರು ತಾತ ಅಂತಿರಲಿಲ್ಲ, ದಾದಾ ಅಂತ ಇದ್ದರು, ದಾದಾ ಅಂತಾರೆ, ಅದೇ ಪರಿಚಯ. ಸಿನಿಮಾ ಎಲ್ಲನೂ ಶೂಟಿಂಗ್ ಮಾಡುವಾಗ ಅಕ್ಕಪ್ಪ ಯಾಕೆ ಕೈ ಹಾಗೆ ನಿಲ್ಲಿಸ್ಬಿಟ್ಟೆ? ನಮ್ಮ ತಂದೆ ಕೈ ಜ್ಞಾಪಕ ಬರ್ತಾ ಇದೆ ರಾಮಣ್ಣ. ಸಾಯೋಕ್ ಮುಂಚೆ ಕಾಪಾಡಿ ಅಂತ ಅವರ ಚಾಚಿದ ಕೈ. ಕರ್ನಾಟಕದಲ್ಲಿ ಇಂಥ ರತ್ನಗಳು ಇನ್ಯಾವತ್ತೂ ಬರಲ್ಲ, ಬಂದರೂ ಸಾಧ್ಯನೇ ಇದೆ. ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಕಾದಷ್ಟು ಕನ್ನಡ ಜನತೆಗೆ ಒಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಚಿತ್ರರಂಗದ ಇತಿಹಾಸದಲ್ಲೇ ಎರಡು ಕಣ್ಣು, ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್, ಎರಡನೇದಾಗಿ ವಿಷ್ಣುವರ್ಧನ್. ಇವತ್ತು ಅವ್ರು ಮಾಡಿದಂಥ ಅಭಿನಯ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ವಿಷ್ಣುವರ್ಧನ್ ಇವರಿಬ್ಬರು ಕನ್ನಡದ ಎರಡು ಕಣ್ಗಳಿದ್ದಾಗೆ ಕನ್ನಡ ಚಿತ್ರರಂಗಕ್ಕೆ ಇವರಿಬ್ಬರು ಒಂದೆರಡು ಅತ್ಯಮೂಲ್ಯವಾದ ಕೊಡುಗೆ. ಕನ್ನಡ ಕುಡಿದು ಸಿನಿಮಾದ ಇನ್ನೊಂದು ಸಿನಿಮಾ ಬರಬೇಕಾಯ್ತು, ಆದರೆ ಬರಲಿಲ್ಲ. ನಾವು ತುಂಬ ಆಸೆ ಇಟ್ಕೊಂಡಿದ್ದು ಅವ್ರು ಇಬ್ಬರು ಒಂದು ಫಿಲಮ್ ಮಾಡಬೇಕು ಅಂತ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಿಶ್ವನಾಥನ್ರವರು ಕನ್ನಡದ ಕಣ್ಮಣಿಗಳಿಬ್ಬರುವೆ, ಹಾಗೂ ನಮ್ಮ ಕನ್ನಡ ಚಿತ್ರರಂಗದ ಇಬ್ಬರು ಅತ್ಯುತ್ತಮ ನಟರು ಕೂಡ ಹೌದು. ನಮ್ಮ ಕನ್ನಡದ ದಿಗ್ಗಜರಾದ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಇಬ್ಬರು ಗಂಧದ ಗುಡಿ ಅಂತ ಅಭಿನಯಿಸ್ತಾರೆ. ನಮಗೆ ರಾಜ್ಕುಮಾರ್ ವಿಷ್ಣುವರ್ಧನ್ ತುಂಬ ಅಭಿಮಾನ. ಹೇಗ್ತಿದ್ರು ಮಾತಾಡ್ತಿದ್ರು ಅಷ್ಟೇ, ಅದೇ ದೊಡ್ಡತನ ಅವ್ರದ್ದು. ಯಾರೇ ಹೇಳಿದ್ರು ಸ್ಟ್ರೈಟಾಗಿ ಒಂದ್ಸತಿ ನೋಡ್ಬಿಟ್ರು, ಸ್ಟ್ರೈಟ್ ಹಂಗೆ ಸಿಗರೆಟ್ ಇಟ್ಟೆ ಸೆಟ್ಲ್ ಬಂದ್ಬಿಟ್ರು. ಅದು ಮರೆಯೋಕ್ಕಾಗಲ್ಲ, ಅದು ನೆನ್ಸ್ಕೊಂಡಾಗಲ್ಲ ಇನ್ನೂ ಇವಾಗ ಹಿಂಗೆ ನೋಡಿದ್ರು ಭಯ ಆಗುತ್ತೆ. ಯಾಕಂದರೆ ಅದು ಯಾವತ್ತೂ ಮರೆಯೋಕ್ಕಾಗದಿರೋ ಒಂದು ಇನ್ಸಿಡೆಂಟ್ ನನ್ನ ಲೈಫಲ್ಲಿ. ಅಷ್ಟೇ, ಅದು ಶಿಕ್ಷಣ ಅದು ಮಾತಾಡಲಿಲ್ಲ. ಬಟ್ ಅಪ್ಪಾಜಿಗೆ ಹೋಗಿ ತಪ್ಕೊಂಡು ಅಪ್ಪಾಜಿ ಸಾರಿ ಅಪ್ಪಾಜಿ ಒಂದ್ಸತಿ ಮಾಡಲ್ಲ ಅಂತ ಹೇಳಿ
ಬಟ್ ಅವ್ರು ಹೇಳಿದಷ್ಟು ನೀನೇನು ಬೈದಿಲ್ಲ, ಯಾಕಂದ್ರೆ ನಿನ್ನ ಆರೋಗ್ಯ ನೀ ಬೆಳೆದಿದೆ, ಯಾಕಂದ್ರೆ ನಿನಗೂ ಏಜಾಗಿದೆ, ವಯಸ್ಸಾಗಿದೆ, ನಿನಗೆ 20-25 ವರ್ಷ ಆಗಿದೆ. ನಾನು ಇವಾಗ ತಿದ್ದು ಬುದ್ಧಿ ಹೇಳಿದ್ರೆ ನಿನಗೆ ಅದು ಬರಬೇಕು ಅನುಭವ, ನಿನ್ನ ಹೆಲ್ತ್ ಬಗ್ಗೆ ಅವರು ಗಮನ ಕೊಡಬೇಕು ಅಂತ, ಅದು ಮಾತ್ರ ಯಾವತ್ತೂ ನಾನು ಮರೆಯಕ್ಕಾಗದೇ ಇರ್ತೀನಿ. ಸೂಪರ್ ಸಕ್ಕತ್ ಆಕ್ಟಿಂಗ್ ಮಾಡ್ತಾರೆ. ಅವ್ರು ಇನ್ನೊಮ್ಮೆ ಒಪ್ಪರ್ಲಿ ಅಂತ ನಮ್ಮ ಎಲ್ಲ ಸಲಹೆಗಳು. ಇಲ್ಲ ಇವತ್ತವರೆಗೂ ಅವ್ರ ವಾಯ್ಸ್ ನೋಡ್ರೆ ತುಂಬಾ ಆಸೆ. ಕನ್ನಡ ಅಂದ್ರೆ ರಾಜಣ್ಣ, ರಾಜಣ್ಣ ಅಂದ್ರೆ ಕನ್ನಡ. ಮತ್ತೆ ಹುಟ್ಟು ಬರ್ಲಿ ಅಂತ ನಾವು ಕೋರ್ಕೊಳ್ತಿದ್ದೇವೆ ಅಣ್ಣವ್ರ ಬಗ್ಗೆ. ರಾಜ್ಕುಮಾರ್ ಅವರು 200 ಸಿನಿಮಾ ಮಾಡಿದ್ದಾರೆ, 200 ಒಂದೊಂದು ಸಿನಿಮಾನು ಒಂದೊಂದು ಮುತ್ತುಗಳು. ಅವರ ಫಿಲಮು ದಾರಿದೀಪ ಎಲ್ಲರಿಗೂ. ಬಹಳ ಚೆನ್ನಾಗಿ ಅಭಿನಯ ಮಾಡಿರೋ ನಮ್ ಚಿಕ್ಕ ವಯಸ್ಸಿಂದ ಅವ್ರ ಫಿಲ್ಮ್ಸ್ ನೋಡಿದೀನಿ, ನನಗೆ ಬಹಳ ಇಷ್ಟ. ರಾಜ್ಕುಮಾರ್ ಕಂಡ್ರೆ ನಮ್ ಬಹಳ ಚಿಕ್ಕ ವಯಸ್ಸಿನಿಂದ ನಮ್ಗೆ ಅಭಿಮಾನಿ. ವಾ ವಾ ವಾ, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ನಾ ನಿನ್ನ ಆಸೆ ಕಂಡೆ ಕರದಾಗಿ ಮೂಕಳಾದೆ, ನಾ ನಿನ್ನ ಆಸೆ ಕಂಡೆ ಕರದಾಗಿ ಮೂಕಳಾದೆ. ನಾನೇನು ಹಾಡಲೀಗ, ನಾನೇನು ಹಾಡಲೀಗ, ನೀ ಹೇಳೋ ಪ್ರಿಯ ಬೇಗ. ನಾ ನಿನ್ನ ಆಸೆ ಕಂಡೆ ಕರದಾಗಿ ಮೂಕಳಾದೆ, ನಾ ನಿನ್ನ ಆಸೆ ಕಂಡೆ ಕರದಾಗಿ ಮೂಕಳಾದೆ. ಸರ್ ಬಗ್ಗೆ ಹೇಳ್ತಾ ಹೋದರೆ ಒಂದು ವಾರ ಒಂದು ವರ್ಷ ಆದರೂ ಸಾಲದು. ಯಾಕೆಂದರೆ ನಾನು ಸಿನಿಮಾಗೆ ಬರೋದಕ್ಕೂ ಕೂಡ ಒಂದು ರೀತಿಯಲ್ಲಿ ವಿಷ್ಣು ಸರ್ ಕಾರಣ. ನಾನು ತೀರಾ ಏನು ಎಂಥ ಅಭಿಮಾನಿ, ಉಗ್ರ ಅಭಿಮಾನಿ ವಿಷ್ಣು ಸರ್ಗೆ. ಎಲ್ಲ ಸಿನಿಮಾಗಳನ್ನು ಫಸ್ಟ್ ಶೋ ನೋಡೋದು, ಅಂದರೆ ಮಾರ್ನಿಂಗ್ ಶೋ. ಎಲ್ಲ ಅನೇಕ ಸಿನಿಮಾಗಳು ಅವರು ಮಾಡಿದ ಅಷ್ಟೂ ಸಿನಿಮಾಗಳನ್ನು ನೋಡಿದ್ದೀನಿ. ನನಗೆ ಬುದ್ಧಿ ಬಂದಾಗಿಂದ ಅವರ ಪ್ರತಿಯೊಂದು ಸಿನಿಮಾನ ನಾನು, ಅವರ ಅಭಿಮಾನಿ ಆದಾಗಿಂದ ಪ್ರತಿಯೊಂದು ಸಿನಿಮಾ ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡ್ತಿದ್ದೆ. ಅದು ಎಲ್ಲಿವರೆಗೂ ಅಂದರೆ ಆಪ್ತ ರಕ್ಷಕ ಅವ್ರಿಗೂ ಕೂಡ. ಎಷ್ಟೋ ಸಲ ಮಲಯಾಳಂ ಕೌರವರ್ ಅಂತ ಸಿನಿಮಾ ರಿಲೀಸ್ ಆಯಿತು, ಆ ಸಿನಿಮಾ ಕರ್ನಾಟಕದಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಆಗಲಿಲ್ಲ. ಆಗ ಸೊ ಅದೆಲ್ಲೋ ಕಾಸರಗೋಡು ಆಚೆ ಹೋಗಿ ನೋಡ್ಕೊಂಬಂದಿದ್ದುಂಟು. ಆ ರೀತಿಯ ಅಭಿಮಾನ ನನಗೆ. ನನ್ನ ಎರಡು ರೀತಿ, ಒಂದು ಅವ್ರ ಜೊತೆ ಒಡನಾಟ ಏನಪ್ಪ ಅಂತಂದರೆ, ಅವ್ರಿಗೆ ನನ್ನ ಹಳೆ ಫೋಟೋ ತೋರಿಸಿದೆ. 86-87 ಅವ್ರ ಜೊತೆ ಕ್ರೌಡಲ್ಲಿ ಬಂದು ನಿಂತು ಪೊಲೀಸರ ಹತ್ರ ಲಾಠಿ ಎಟ್ಟು ತಿಂದು ಫೋಟೋ ತೆಗೆಸ್ಕೊಂಡಿದ್ದ ಫೋಟೋ ನನ್ನ ಹತ್ರ ಇದೆ. ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿ, ಆಪ್ತ ಮಿತ್ರ ಅನ್ನೋಂಥ ಸಿನಿಮಾ ಕೂಡ ಕೆಲಸ ಮಾಡಿದ ಮೇಲೆ ಅವ್ರ ಜೊತೆ ತೆಗೆಸ್ಕೊಂಡಂತ
ಇಲ್ಲಿ ಬಾಯಿ ತೆಗಿರಿ ಅಂದ್ರು. ಏನು ಅಮ್ಮ ಏನು ಸ್ವೀಟ್ ತೆಗೆದ್ರು, ಬಾಯಿ ತೆಗಿರಿ ಅಂದ್ರು. ಏನಮ್ಮ ಅಂದೆ, ನೀವು ಫಸ್ಟ್ ಬಾಯಿ ತೆಗಿರಿ ಅಂದ್ರು, ಸ್ವೀಟ್ ಕೊಟ್ರು. ಕಂಗ್ರ್ಯಾಲೇಷನ್ ಅಂದ್ರು. ಅಮ್ಮ ಏನು ವಿಷಯ ಇರಲಿಲ್ಲ, ರಾಜ್ಕುಮಾರ್ ಅವರು ನಿಮ್ಮ ಡೈರೆಕ್ಷನ್ಲಿ ಸಿನಿಮಾ ಮಾಡ್ಬೇಕಂತೇರಿ, ಕತೆ ರೆಡಿ ಮಾಡ್ಕೊಳ್ಳಿ ಅಂದ್ರು. ಕುಸಿದು ಬಿದ್ದೋಗ್ಬಿಟ್ಟೆ ನಾನು. ಒಬ್ಬ ನಿರ್ದೇಶಕನಿಗೆ ಇದಕ್ಕಿಂತಲೂ ದೊಡ್ಡ ಪ್ರಶಸ್ತಿ ಸಿಗಲ್ಲ, ಅವನ ಆನಂದಕ್ಕೆ ಇದಕ್ಕಿಂತಲೂ ಒಂದು ಒಳ್ಳೆ ಗಳಿಗೆ ಸಿಕ್ಕೋದಿಲ್ಲ. ನೀವು ನಂಬಲ್ಲ, ಅದಾದ ನಂತರ ನಂಗೆ ನೆಕ್ಸ್ಟ್ ಶಾರ್ಟ್ ತೆಗಿಯೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಅಂದರೆ ಅಂಥ ಒಂದು ಆನಂದ, ಅವತ್ತು ಇಡೀ ದಿನ ನನಗೆ ಊಟ ಸೇರ್ತಾ ಇಲ್ಲ, ಅಂಥ ಒಂದು ಆನಂದ. ನಾನು ನಿರ್ದೇಶಕನಾಗಿ ಒಂದೇ ವರ್ಷದಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ಗಳಿಸ್ಕೊಂಡಂಥ ನಿರ್ದೇಶ ಅದೃಷ್ಟವಂತ ನಾನು. ಅವತ್ತಿನ ದಿವಸದಲ್ಲಿ ನನಗೆ ಅವತ್ತೇ ಸಿಕ್ತು ಆ ಚಿತ್ರ. ಹಾಗಾಗಿ ಇವೆಲ್ಲ ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ಒಂದು ಅದ್ಭುತವಾದ ರಸಗಳಿಗೆಗಳು. ನನಗೆ ಅದೇ ತುಂಬ ದುಃಖ, ಅದು ನನ್ನ ಸಿನಿಮಾ ಕೊನೆ ಸಿನಿಮಾ ಆಗಿಬಿಡ್ತಲ್ಲ ಅನ್ನೋದೇ ದೊಡ್ಡ ದುಃಖ ನನಗೆ. ಯಾಕೆಂದರೆ ಈ ಸಿನಿಮಾ ಮುಗಿದು ಇನ್ನೊಂದು ಸಿನಿಮಾ ಮುಹೂರ್ತ ಆಯಿತು, ಭಕ್ತ ಅಂಬರೀಷ ಅಂತ ಹೇಳಿ, ಅನಿವಾರ್ಯ ಕಾರಣಗಳಿಂದ ಅದು ಶುರು ಆಗಲಿಲ್ಲ. ಬಟ್ ನನ್ನ ಕೊನೆ ಸಿನಿಮಾ ಅನ್ನೋದೊಂದು ಪಟ್ಟಿ ಬೀಳ್ತಲ್ಲ, ಅದೊಂದು ನನಗೆ ಮನಸ್ಸಿಗೆ ಭಾಳ ನೋವಿದೆ. ಆದರೆ ಅವ್ರು ಸಿನಿಮಾ ಮಾಡಿದ್ದು ದೊಡ್ಡ ಹೆಗ್ಗಳಿಕೆ ಇದೆ ನನಗೆ. ಜೊತೇಲಿ ಇನ್ನೊಂದು ದೊಡ್ಡ ನನ್ನ ವೃತ್ತಿ ಜೀವನದಲ್ಲಿ ಸಂತೋಷ ಪಡೋದೇನು ಅಂದರೆ, ಅವರ ಜೀವನ ಚರಿತ್ರೆಯನ್ನು ನಾನು ಬರೆದೆ. ಅವ್ರು ಬದುಕಿರೋವಾಗಲೇ ಅವ್ರ ಜೀವನ ಚರಿತ್ರೆಯನ್ನು ನಾನು ಬರಿತಾ ಇದ್ದೆ. ಅರಗಿಣಿಯಲ್ಲಿ ಧಾರಾವಾಹಿಯಾಗಿ ಬರ್ತಾ ಇತ್ತು ಅದು. 46 ಕಂತುಗಳನ್ನು ಅವರು ಓದಿದ್ರು, 126 ಕಂತುಗಳು ನಾನು ಬರೆದೆ. ಈಗ ಪುಸ್ತಕ ಮಾಡ್ತಿದ್ದಾರೆ, ಅದನ್ನು ಒಂದು 500 ಪುಟಗಳ ಪುಸ್ತಕ ಆಗುತ್ತೆ. ನಾನು ಅವ್ರ ಬಗ್ಗೆ ಪುಸ್ತಕ ಬರೆಯುವಂಥ ಅವಕಾಶ ಸಿಕ್ತು ನನಗೆ. ಯುವಕರ ಓದಿನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಯುವಕರೇ ಮೇಲೇಳಿ ಸಂಸ್ಕೃತಿ ಕಾಪಾಡಿ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡದ ಕಣ್ಮಣಿಗಳಿದ್ದಂಗೆ. ನಿರ್ಮಾತ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಫಿಲಮಿನ ಬಲಗಣ್ಣು, ಹಾಗೂ ವಿಷ್ಣುವರ್ಧನ್ ಅವರು ಎಡಗಣ್ಣಿದ್ದಂಗೆ. ಇಡೀ ಕನ್ನಡದ ಮಾಣಿಕೆ ಇದ್ದಂಗೆ. ಇನ್ ಮುಂದಕ್ಕಿಂತ ಮಾಣಿಕೆ ಹುಟ್ಟಲ್ಲ, ಹುಟ್ಟು ಬರಲಿ ಅಂತ ನಾನು ಒಬ್ಬ ಕರ್ನಾಟಕದ ಮನಸ್ಸನಾಗಿ ಕೇಳಿಕೊಳ್ತಿದ್ದೇನೆ. ಹಾಗೂ ಕಲಾ ಸಾಮ್ರಾಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಂಥ ಕನ್ನಡ ಚಲನಚಿತ್ರ ಮುಂದಕ್ಕೆ ಯುವ ಪೀಳಿಗೆ ಆಗಲಿ, ಮುಂದೆ ಬರುವ ಯುವ ಪೀಳಿಗೆ ಹಿಂದೆ ಅಂತ ಇರುವ ಯಾರು ಮಾಡೋಕ್ಕಾಗಲ್ಲ. ಸಾಮ್ರಾಟ್, ಅಪ್ಪಾಜಿ, ವೀರಪ್ಪ ನಾಯಕ ಅಂತ ಫಿಲಮ್ಗಳನ್ನ ಮುಂದೆ ಈ ಬರುವ ಹೊಸಬ್ರು ಮಾಡ್ಕೊಳ್ಳಿ ಅಂತ ನಾನು ಕೇಳಿಕೊಳ್ತೇನೆ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಂತ ಬಬ್ರುವಾನ, ಭಕ್ತ ಪ್ರಹ್ಲಾದ, ಮಯೂರ ಅಂತ ಚಿತ್ರ ಮುಂದೆ ಯಾರು ಮಾಡೋಕ್ಕಾಗಲ್ಲ, ಮಾಡೋಕ್ಕೂ ಬರಲ್ಲ. ಈಗ ಕನ್ನಡದ ಕಣ್ಮಣಿ ಇವರಿಬ್ಬರು ನಾವು ಕಳ್ಕೊಂಡಿದ್ದೀವಿ, ಜೊತೆಲಿದ್ದಾರೆ ಅಂತ ನಾವು ಕರ್ನಾಟಕದ ಜನದಲ್ಲಿ ಕೇಳಿಕೊಳ್ತಿದ್ದೇವೆ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಾಹಸಸಿಂಹ ವಿಷ್ಣುವರ್ಧನ್ ನಮ್ಮ ನಗಲಿ ಸುಮಾರು ವರ್ಷಗಳೇ ಆಗಿದೆ, ಆದರೂ ಅವರು ನಮ್ಮ ಮನದಲ್ಲಿ ಚಿರವಾಗಿ ಉಳಿದಿದ್ದಾರೆ. ಅವರ ಆದರ್ಶಗಳು ನಮಗೆ ಮೈಗೂಡಿಸ್ಕೊಳ್ಬೇಕಾಗಿ ಕೇಳ್ಕೊತೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹ್ಮ್
ತಂದೆ ಅವರು ತುಂಬ ಒಳ್ಳೆ ಸ್ನೇಹಿತರು. ವಿಷ್ಣು ಅಂಕಲ್ಗೆ ಎಲ್ಲರೂ ಯಾವಾಗಲೂ ಅವ್ರಿಗೆ ಕರಿತಿದ್ದು ಸ್ನೇಹ ಜೀವಿ ಅಂತಾನೆ ಕರೀತಿದ್ರು. ತಂದೆ ಜೊತೆ ಅವ್ರನ್ನ ಹೋಗಿ ಭೇಟಿಯಾದಾಗೆಲ್ಲ ಮಾತಾಡೋದಕ್ಕೆ ಸ್ವಲ್ಪ ಹೆದರ್ಕೊಂತಿದ್ದೆ ನಾನು, ಇನ್ನು ತುಂಬ ಚಿಕ್ಕ ಹುಡುಗ ಆವಾಗ. ಅದಾದ ನಂತರ ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಅವರೆಲ್ಲ ಪ್ರತಿ ಭಾನುವಾರ ಎಲ್ಲ ಎಲ್ಲರೂ ಫ್ರೀ ಇದ್ದಾಗ ಒಂದು ಟೀಮ್ ಮಾಡ್ಕೊಂಡಿದ್ರು. ತಂದೆ, ಅವಿನಾಶ್ ಅಂಕಲು, ಸಾಕಷ್ಟು ಜನ ಒಂದು ಸ್ನೇಹಿತರು ಕ್ರಿಕೆಟ್ ಆಡೋರು ಭಾನುವಾರದತ್ತು. ಸೊ ಅದನ್ನು ನೋಡೋಕ್ಕಾದ್ರೂ ನಾನು ಹೋಗ್ತಿದ್ದೆ. ಚಿತ್ರರಂಗಕ್ಕೆ ಬಂದಮೇಲೆ ನಾನು ಅವ್ರ ಜೊತೆ ಸೇರಿಕೊಂಡು ಆಟ ಆಡಬೇಕು ಅಂದ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ವಿಷ್ಣು ಅಂಕಲ್ ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅವರು ಕೊಡ್ತಿದ್ದಂಥ ಒಂದು ನಗು ಅವ್ರನ್ನ ಸಿಕ್ಕಾಗೆಲ್ಲ ಹಾಯ್ ಅಂತ ಅವರು ಹೇಳಿದ್ಮೇಲೆ ಒಂದು ಸ್ಮೈಲ್ ಕೊಡೋರು. ಆ ಸ್ಮೈಲಲ್ಲಿ ಎಷ್ಟು ಪ್ರೀತಿ ಇರ್ತಿತ್ತು ಅಂದರೆ, ಅವ್ರನ್ನ ಹೋಗಿ ಮತ್ತೆ ಮಾತಾಡಿಸ್ಬೇಕು, ಇಲ್ಲ ಅವ್ರನ್ನ ಭೇಟಿಯಾಗಿ ಬಂದಮೇಲೆ ಮತ್ತೆ ಯಾವಾಗ ಹೋಗಿ ಭೇಟಿ ಮಾಡ್ತೀನಿ ಅಂತ ಕಾಯ್ತಿದ್ದೆ ನಾನು. ಸೊ ಅ ವಂಡರ್ಫುಲ್ ಪರ್ಸನ್ ಆ್ಯಂಡ್ ಎಲ್ರಿಗೂ ಇಷ್ಟ ಆದಂಥ ವಿಷ್ಣು ದಾದಾ ಅವರು. ಯಾಕೆ ಹೀಗೆ ಮಾಡ್ದೆ? ಅನಾಥಳಾಗಿ ಹುಟ್ಟಿದೆ ನಾನು. ನನ್ನ ಗಂಡ ಕೊಟ್ಟ ಚಿತ್ರಹಿಂಸೆನೆಲ್ಲ ಅನುಭವಿಸ್ತು. ಇಷ್ಟು ವರ್ಷ ಆ ಸೆರೆಮನೆಯಲ್ಲಿ ನಾನು ನಿಜವಾಗ್ಲೂ ಇವತ್ತು ಬಿಡುಗಡೆ ಆಗಿದ್ದೀನಿ. ಒಬ್ಬ ಸೀತಾ ಒಳಗಡೆ ಇದ್ರೆ ಯಾರಿಗೂ ನಷ್ಟ ಇಲ್ಲ, ಆದ್ರೆ ಇದಾದ ಹೊರಗಡೆ ಇದ್ರೆ ನನ್ನಂತ ಎಷ್ಟೋ ಸೀತೆಯರಿಗೆ ರಕ್ಷಣೆ ಸಿಗುತ್ತೆ. ಅದೇ ಹೀಗೆ ಮಾಡ್ದೆ. ಬಯಸ್ಕೊಂಡಿದ್ದೀನಿ ಅಪ್ಪಾಜಿ ಹತ್ರ ಮಾಡ್ಬೇಕಾದ್ರೆ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮನೂ ಹೇಳೋರು, ನೀವು ನಿಮ್ ಥರನೇ ಟ್ರೀಟ್ ಮಾಡಬೇಡಿ ಅವಳನ್ನ. ಕೆಲಸ ನೀವು ಅರ್ಥ ಮಾಡ್ಕೊಂಡಂಗೆ ಅವಳಿಗೆ ಅರ್ಥ, ಯಾಕೆ ನಮ್ಗೆ ಬೇಗ ಅರ್ಥ ಆಗ್ತಿರ್ಲಿಲ್ಲ. ಕೆಲವು ಸಲ ನಮ್ಮ ತಮ್ಮ ಸೀರಿಯಸ್ ಆಗಿ ಅಲ್ಲಿ ಜೋರಾಗಿ ಎಲ್ಲರ ಮುಂದೆ ಬೈದಿದ್ದು ಉಂಟು, ಹಿಂಗೆ ಮಾಡಿಲ್ಲ ಹಂಗೆ ಮಾಡಲ್ಲ ಸರಿ ಮಾಡಬೇಕು ಅಂತ. ನನಗೇನಿಲ್ಲ, ಒಂದು ನಿಮಿಷ ಅವ್ರು ಹಂಗೆ ಅಂದ್ಬಿಟ್ರೆ ಅಷ್ಟೇ, ನಾನು ಮಾತಾಡ್ತಾನೆ ಇರಲಿಲ್ಲ ಅವ್ರ ಹತ್ರ. ಸಡಗರ ಬದುಕಲಿ ತುಂಬುವ ಹಾಗೆ, ಬಾಡಿದ ಬಳ್ಳಿ ಚಿಗುರಿದ ಹಾಗೆ, ಕಿರುಳಲಿ ಜ್ಯೋತಿ ಬೆಳಗಿದ ಹಾಗೆ, ಸರಿಯಾಗಿ ಇಂಪಾಗಿ ಆನಂದದಿಂದ. ಚಿತ್ರರಂಗದಲ್ಲಿ ಕೂಡ, ಪರದೆ ಮೇಲೆ ಕೂಡ, ಚಿತ್ರೀಕರಣ ನಡೆಯೋ ಸಮಯದಲ್ಲಿ ಕೂಡ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮೀಯತೆಯಿಂದ ನಾವು ಕಳೆದ 40 ವರ್ಷಗಳ ಅನೇಕ ದಶಕಗಳು ಇನ್ನು ನನಗೆ ಮನಸ್ಸಲ್ಲಿದೆ. ಅವರು ನಮ್ಮ ಮಧ್ಯದಲ್ಲಿಲ್ಲ, ಅದು ನಮ್ಮ ದುರದೃಷ್ಟ. ಬಟ್ ಹೀ ಶುಡ್ ಗೆಟ್ ಮೋರ್. ಬಟ್ ಸೀರಿಯಸ್ಲಿ ಅವರಿಲ್ಲ ಅಂತ ಅನ್ಸೋದಿಲ್ಲ, ಯಾಕೆಂದ್ರೆ ಈ ಥರ ಅಭಿಮಾನಿಗಳು ಅವ್ರಿಗೋಸ್ಕರ ಏನೋ ಒಂದು ಮಾಡ್ತಿರೋದ್ರಿಂದ ಅವ್ರು ಇನ್ನೂ ನಮ್ಮ ಜೊತೆಗಿದ್ದಾರೆ ಅಂತ ಒಂದು ಫೀಲಿಂಗ್ ನಮಗೆ. ಆ್ಯಂಡ್ ಆಲ್ಬಮ್ ದೊಡ್ಡ ಸಕ್ಸಸ್ ಆಗಲಿ, ಪ್ರತಿಯೊಬ್ಬ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ಈ ಆಲ್ಬಮ್ ತಗೊಳ್ಳೇಬೇಕು. ಯಾವುದೇ ಒಂದು ಪಾತ್ರ ಮಾಡಿದ್ರೂ ಕೂಡ ಆ ಪಾತ್ರದಲ್ಲಿ ಪ್ರತಿಯೊಬ್ಬರ ಜನಜೀವನದಲ್ಲಿ ಬೆರೆದು ಹೋಗ್ತಾ ಆ ಪಾತ್ರಗಳು. ಈ ಥರ ನಾವು ಆ ಥರ ಹತ್ರ ತಂಡಗ ಅದು ಹಳ್ಳಿ ಜನಗಳು ತುಂಬ ಹತ್ರ ತಗೊಂಡ್ಬಿಡ್ತೀವಿ. ನೇಪಾಳದಲ್ಲಿ ಫಸ್ಟ್ ಟೈಮ್ ಮೈ ಮೇಲೆ ಬಿದ್ದ ಗೂಂಡಾದ ಜೊತೆ ಹೋರಾಡಿದಾಗ ಬಿದ್ದ ಏಟು. ಬಾಂಬೆನಲ್ಲಿ ಇದ್ದಾಗ ಸ್ಕೂಲ್ಗೆ ಅಂತ ಕಟ್ಟಿಸಿದ ಬಿಲ್ಡಿಂಗ್ ನ ಅಕ್ಕ ಇವಾಗ ಹೊಡೆದು ರೆಡ್ ಲೈಟ್ ಏರಿಯಾ ಮಾಡ್ಕೊಂಡು ಮೆರಿತಾ ಇದ್ರು ಇಬ್ರು. ಜಾಗ ಖಾಲಿ ಮಾಡುವಂತೆ ಆಗಲ್ಲ ಅಂತ ಶುರುವಾಯಿತು, ಆಗ ಬಿದ್ದ ಗುಂಡೇಟು. ಇದು ಕಲ್ಕತ್ತಾದಲ್ಲಿ ಕಾರ್ಪೊರೇಷನ್ ಆಫೀಸ್ನ ಕರಪ್ಷನ್ ಸೆಂಟರ್ ಮಾಡ್ಕೊಂಡು ಮೆರಿತಾ ಇದ್ದ ಒಬ್ಬ ಗುಂಡ ಚಟರ್ಜಿ. ಯಾ ಚಟರ್ಜಿ
अभी भी उसका नाम याद है मुझे। अवनु जागा काले मारक निगर आग भी तक गुंडे देख, अरे हाथ लगा के तो देख, देखना देख। मद्रास मच्चे टिंदा कालु तुंडा के रॉड रॉड हाकिदारे आदरू। ನಾನೇ ನಿಮ್ಮ ಹತ್ರ ಹಣ ಕೇಳೋಣ ಅಂತ ಬಂದೆ, ಆದ್ರೆ ನೀವಾಗೆ ಕೊಟ್ಟು ನಿಮ್ಮ ದೊಡ್ಡತನ ಅಂತ ತೋರಿಸ್ಬಿಟ್ರಿ ಭಾವ, ನಿಮ್ಮ ದೊಡ್ಡತನ ಅಂತ ತೋರಿಸ್ಬಿಟ್ರಿ ಭಾವ. ಇದರಲ್ಲೊಂದು ವ್ಯಾಪಾರ ಶುರು ಮಾಡಿ ಈ ವರ್ಷನೇ ನಿಮ್ಮ ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ಬೇಡ ಚಂದ್ರಣ್ಣ, ಈ ಹಣ ನೀವು ವಾಪಸ್ ಕೊಡೋದು ಬೇಕಾಗಿಲ್ಲ, ಯಾಕೆಂದ್ರೆ ಇದನ್ನ ನೀವು ನಿಮ್ಮ ತಂಗಿ ಗೆದ್ದಿದ್ದೀರಾ, ಅಷ್ಟೇ ಅಲ್ಲ ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಿಮ್ಮ ತಂಗಿಯಲ್ಲಿ ಸುಖವಾಗಿರ್ಬೇಕಾದ್ರೆ ಅಲ್ಲ ಅವಳ ತವರು ಅಂದ್ರೆ ನೀವುಗಳು ಸಂತೋಷವಾಗಿರ್ಬೇಕು ಸುಖವಾಗಿರ್ಬೇಕು, ಇದು ನಮ್ಮ ಜ್ಯೋತಿ ಆಸೆ. ಅವಳ ಆಸೆಯನ್ನ ಪೂರೈಸೋದು ನನ್ನ ಆಸೆ. ತವಗೂ ನಮ್ಮ ಹೆಣ್ಮಕ್ಳಿಗೂ ಅದು ಎಂಥ ಸಂಬಂಧ ಚಂದ್ರಣ್ಣ. ಮದುವೆ ಆ ಗಂಡನ ಮನೆಗೆ ಬಂದ್ರು ಆ ತವ್ರ ಮನೆ ಬಗ್ಗೆ ಅವ್ರಿಗೆ ಅದೆಷ್ಟು ವ್ಯಾಮೋಹ ಅದೆಷ್ಟು ವಿಶ್ವಾಸ, ಅದನ್ನ ಯಾವುದ್ರಿಂದಾನು ಅಳಿಯೋಕ್ ಸಾಧ್ಯನೇ ಇಲ್ಲ. ಅದು ಸಮುದ್ರದಷ್ಟು ಆಳ ಆಕಾಶದಷ್ಟು ವಿಶಾಲ ಅಲ್ವಾ ಚಂದ್ರಣ್ಣ. ಆ ಕದೀಮ ಅವನ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ನಮ್ಮೆಲ್ಲರನ್ನು ಎತ್ತಂಗಡಿ ಮಾಡಿಸ್ಬಿಡ್ತಿದ್ದ. ನೋ ನೋ ನೋ, ಇದು ಬರೀ ಕಲ್ಪನೆ, ನಿಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರ ತಮ್ಮಯ್ಯನ ನೀವೇ ಮುಗಿಸಿದ್ದೀರಾ? ಇಲ್ಲ ಸರ್, ಇದೆಲ್ಲ ಶುದ್ಧ ಸುಳ್ಳು. ಇದು ಸತ್ಯ, ತಮ್ಮಯ್ಯ ಸತ್ತಿರೋದು ತಿರುಗುಟ್ಟಿಂದ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಯೂಸ್ ಮಾಡಕ್ ಗೊತ್ತಿರೋದು ನಿಮ್ಮೊಬ್ಬರಿಗೆ ಮಾತ್ರ. ವಿಷ್ಣುವರ್ಧನ್ ಸಾರ್ ಅಂದ್ರೆ ಭಾಳ ಪ್ರೀತಿ ನನಗೆ. ಅವ್ರ ಫಿಲಮು ರಾಜ್ಕುಮಾರನ ಫಿಲಮು ಅಂದ್ರೆ ಭಾಳ ಪ್ರೀತಿಯಾಗಿ ನೋಡ್ತಾ ಇದ್ದೀನಿ ನಾನು. ಇವಾಗಲೂ ಅವ್ರ ಅವ್ರ ನೆನಪೇ ನನಗೆ ಮನಸ್ಸಲ್ಲಿ ಯಾವಾಗಲೂ. ಅವರು ಅವ್ರ ಪಿಕ್ಚರು ಅವರು ಅಂದರೆ ನಾವು ಅವ್ರ ಪಿಕ್ಚರು ನಾವು ತುಂಬ ನೋಡ್ತಿದ್ವು. ನಮ್ಮ ರಾಜ್ಕುಮಾರ್ ಅವರು ನಮ್ಮ ಕರ್ನಾಟಕದ ಕನ್ನಡದ ಕಣ್ಮಣಿ ಇದ್ದಾಗೆ, ಮತ್ತು ಅದೇ ಥರ ಇನ್ನೊಬ್ಬರು ವಿಷ್ಣು ಸರ್ ಅವರು ನಮ್ಮ ಕರ್ನಾಟಕದ ಕಣ್ಮಣಿ ಇದ್ದಾಗೆ. ಇವರಿಬ್ಬರು ನಟಿಸುವಂಥ ನಟರು ಯಾರೂ ಅಷ್ಟು ಇರಲಿಲ್ಲ. ಕೊನೆ ತನಕ ಇವರಿಬ್ಬರು ಮಾತ್ರ ಹಸಿರಾಗೆ ಉಳಿದ್ರು. ಡಾಕ್ಟರ್ ರಾಜ್ಕುಮಾರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಬ್ಬ ಅದ್ಭುತವಾದ ನಮ್ಮ ಕರ್ನಾಟಕಕ್ಕೆ ಅದ್ಭುತವಾದ ಒಂದು ಕೊಡುಗೆ. ಅವ್ರನ್ನ ನಾವು ಇರಗಂಟ ನಾವು ಮರೆಯೋಕ್ಕಾಗಲ್ಲ. ಅದ್ಭುತವಾದ ಒಂದು ಕೊಡುಗೆ. ಹೇಳುವುದು ಒಂದು ಮಾಡುವುದು ಇನ್ನೊಂದು,
ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ ಹೇಳುವುದು ಒಂದು ಮಾಡುವುದು ಇನ್ನೊಂದು ಮಗರಿಸರಿ ನಿನ್ನ ನೋಡುವನು ನೋಡಿ ಕಾಡುವನು ಇವನ ಎದುರು ನಿಲ್ಲಲಾರೆ ಇವನ ಎದುರು ನಿಲ್ಲಲಾರೆ ಎಂದು ಅರಿತು ಮೌನದಿಂದ ಮೆಲ್ಲಗೆ ನಾಚಿ ಹೊಡಿದನು ಮರಣ. ನಮ್ಮ ಕರ್ನಾಟಕದ ಚಲನಚಿತ್ರ ರಂಗದಲ್ಲಿ ಇಬ್ಬರು ಮೇರು ನಟರು ಇದ್ದರು ಅನ್ನೋದಾದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಅವರು ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದೇ ಜಿಲ್ಲೆಯವರಾಗಿರ್ತಾರೆ, ಮೈಸೂರು ಜಿಲ್ಲೆಯವರಾಗಿರ್ತಾರೆ. ಇವಾಗ ಬೇರ್ಪಟ್ಟಾದ್ರಿಂದ ನಗರಕ್ಕೆ ರಾಜ್ಕುಮಾರ್ ಸೇರ್ಕೋತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮೈಸೂರಿಗೆ ಸೇರ್ಕೋತಾರೆ. ಕನ್ನಡ ಚಲನಚಿತ್ರರಂಗದ ಇಬ್ಬರು ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಬ್ಬರು ನಟರು ಸಹ ಕನ್ನಡ ಭಾಷೆ ಮತ್ತು ಕನ್ನಡ ನಾಡು ನುಡಿಗೆ ಎರಡು ಕಣ್ಗಳಿದ್ದಂತೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಭಾರತೀಯ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅದ್ಭುತ ನಟರು ಅಂದ್ರೆ ತಪ್ಪಾಗಲಾರದು. ಇಲ್ಲಿ ವ್ಯತ್ಯಾಸಗಳು ಯಾವತ್ತೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ ವಿಷ್ಣುವರ್ಧನ್ ಅವರಾಗ್ಲಿ ವ್ಯತ್ಯಾಸಗಳನ್ನೇ ಅವರು ಪಡ್ನಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಒಂದು ಸಿನಿಮಾ ಆಗಬಹುದು. ಆ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಒಬ್ಬ ವಿದ್ಯಾವಂತ ಯುವಕ ಒಂದು ಹಳ್ಳಿಗಾಡಲ್ಲಿ ಬಂದು ಒಂದು ಕೃಷಿಯನ್ನು ಮಾಡಿ ಹೇಗೆ ಬದುಕನ್ನು ಸಾಗಿಸಿ ತೋರಿಸ್ಬೋದು ಅಂತಕ್ಕಂಥದ್ದನ್ನು ಒಂದು ಚಾರಿತ್ರಿಕ ದಾಖಲೆಯನ್ನು ಮಾಡಿದಂಥ ಒಂದು ಸಿನಿಮಾ. ಹಾಗೆ ಡಾಕ್ಟರ್ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಯಜಮಾನ ಸಿನಿಮಾ ಇಡೀ ಕರ್ನಾಟಕದಾದ್ಯಂತ ವಿಶಿಷ್ಟ ದಾಖಲೆಯನ್ನು ಮಾಡಿದಂಥ ಸಿನಿಮಾ. ಭಾರತೀಯ ಚಿತ್ರರಂಗ ಕಂಡ ಅತ್ಯದ್ಭುತ ನಟರಲ್ಲಿ ಈ ಶ್ರೇಷ್ಠ ನಾರಾಯಣ ನಟರು ಸಹ. ಅವರಲ್ಲಿ ಮೊದಲನೇದಾಗಿ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು, ನಂತರದ ಸ್ಥಾನದಲ್ಲಿ ಅಭಿನವ ಭಾರ್ಗವ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಏನೋ ಅವಳನ್ನ ಕೆಕ್ಕರಿಸ್ಕೊಂಡು ನೋಡ್ತಿದ್ದೀಯ, ಕಾಲಿಗೆ ಬಿದ್ದು ತಪ್ಪಪ್ಪ. ಹೇ ಹೇಳ ಮೇಲೆ
ಮಾರ್ಗ್ರೆಟ್. ಈ ಶಿಲುಬೆ ಸಾಕ್ಷಿಯಾಗಿ ಹೇಳು, ನಾನು ನಿನ್ನ ಮಾನಭಂಗ ಮಾಡಿ ಪ್ರಯತ್ನ ಪಟ್ಟನೆ ಹೇಳು. ಹಾಗಾದ್ರೆ ಯಾಕೆ ಸ್ವಾಗ ನನ್ನ ಮೇಲೆ ದೂರು ಕೊಟ್ರಿ? ನಿನ್ನ ಕೊಬ್ಬಿಳಿಸೋದು ಕಣ, ನಿನ್ನ ಕೊಬ್ಬಿಳಿಸೋದಕ್ಕೆ. ಏ ಮೇರಿ, ನನ್ನ ಕೊಬ್ಬಿಳಿಸೋದಕ್ಕೆ ಹೋಗಿ ನಿನ್ ಮೈ ಹಿಡ್ದಾತು. ಕಾರಣ ಇಲ್ದೆ ಕೆಣದೋರ್ನ ಸುಮ್ಮನೆ ಬಿಡೋನಲ್ಲ ಈ ರಾಮಾಚಾರಿ. ನಾನ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋದಕ್ಕೆ. ನಿನ್ ಮಗಳ ತುಟಿಗೆ ನಾನ್ ಕೊಟ್ಟಿರೋ ಮುತ್ತೆ ಸಾಕ್ಷಿ. ಕನ್ನಡ ಭಾಷೆ ನೆಲ ಜಲ ಪ್ರತಿಯೊಂದು ವಿಷಯ ತಗೊಂಡಾಗ ಡಾಕ್ಟರ್ ರಾಜ್ಕುಮಾರ್ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಪ್ರತಿಯೊಬ್ಬರು ಕೂಡ ಇಬ್ಬರು ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಟನೆ ಅಂತಕ್ಕಂಥದ್ದಲ್ಲ, ಅವರಲ್ಲಿರ್ತಕ್ಕಂಥ ಒಳ್ಳೆಯ ಮನಸ್ಸು. ಕನ್ನಡ ಚಿತ್ರರಂಗದ ಇಬ್ಬರು ಧ್ರುವ ತಾರೆಗಳಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮ ನಾಡಿಗೆ ಮತ್ತು ಕಲೆ ಸಂಸ್ಕೃತಿಗೆ ಕೊಟ್ಟಂಥ ಕೊಡುಗೆಗಳು ಅಪಾರ. ಡಾಕ್ಟರ್ ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಅವ್ರು ಎಷ್ಟೇ ಇದು ಕೊಟ್ಟರು, ಅವರು ತುಂಬ ಸರಳ ಜೀವಕ್ಕೆ ಬದುಕಿದ್ರು. ಇಂದಿಗೂ ಮರೆಯದವರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಾಹಸ್ಯಮ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವತ್ತು ಇಬ್ಬರು ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಜವಾಗ್ಲೂ ನನಗೆ ಒಂದು ರೀತಿ ಹೆಮ್ಮೆ ಆಗ್ತಾಯಿದೆ. ಕರ್ನಾಟಕದಲ್ಲಿ ಇವರಿಬ್ಬರು ಗಣ್ಯ ವ್ಯಕ್ತಿಗಳು. ಮತ್ತೆ ಹುಟ್ಟಿ ಬರಲಿ, ಮತ್ತೆ ಹುಟ್ಟಿ ಬಾ. ಇಂಥ ನಟರು ಇಂಡಿಯಾದಲ್ಲೇ ಇಲ್ಲ. ಏನು ಹೇಳಬೇಕಂತ ಹೇಳಿದ್ರೆ, ಯಾವ ಥರ ನಮ್ಮ ಹಿಂದಿ ಇಂಡಸ್ಟ್ರಿಯಲ್ಲಿ ದೇವಾನಂದ್ ಮತ್ತು ದಿಲೀಪ್ ಕುಮಾರ್ ಮ್ಯಾಟ್ನಿ ಐಡಲ್ಸ್ ಆಗಿದ್ದರು, ಮತ್ತು ತೆಲುಗುವಲ್ಲಿ ಡಾಕ್ಟರ್ ಎನ್ ಟಿ ಆರ್ ಡಾಕ್ಟರ್ ಎ ಎನ್ ಆರ್ ಆಗಿದ್ದರು, ಆ ಥರ ನಮ್ಮ ಕರ್ನಾಟಕ ಫಿಲಮ್ ಇಂಡಸ್ಟ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ನೇ ಮ್ಯಾಟ್ನಿ ಐಡಲ್ಸ್ ಆಗಿದ್ದರು. ಆ ಟೈಮಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಕನ್ನಡ ಇಂಡಸ್ಟ್ರಿ ಏನಂದ್ರೂ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ನೇ ಕನ್ನಡ ಇಂಡಸ್ಟ್ರಿ ಅಂದ್ಕೊಳ್ತಾ ಇದೆ ಎಲ್ಲರೂ. ಬಿಸಿಲಾಗಲಿ ಮಳೆಯಾಗಲಿ ನೆರಳಾಗಿ ನಾನು ಬರುವೆನು ಜೊತೆಗೆ,
ಬಿಸಿಲಾಗಲಿ ಮಳೆಯಾಗಲಿ ನೆರಳಾಗಿ ನಾನು ಬರುವೆನು, ಜೊತೆಗೆ ಸವಿ ಮಾತಲಿ ಸುಖ ನೀಡುವೆ ಎಂದೆಂದಿಗೂ ಹೀಗೆ. ಹೂವಾಗಲಿ ಈ ಮುದರಳಿ ಸಂತೋಷದ ಪರಿಮಳ ಚಲ್ಲಿ, ಹೂವಾಗಲಿ ಈ ಮುಗವರಳಿ ಸಂತೋಷದ ಪರಿಮಳ ಚಲ್ಲಿ. ಆ ಪರ್ಟಿಕ್ಯುಲರ್ ಒಂದು ದೃಶ್ಯದಲ್ಲಿ ಏನು ಬೇಕಾಗಿತ್ತು ಅಂತ ಹೇಳಿದ್ರೆ, ನನಗೆ ರಾಜ್ಕುಮಾರ್ ಕ್ಲೋಸಪ್ ಬೇಕಾಗಿರಲಿಲ್ಲ, ಯಾಕಂದ್ರೆ ಮಖದ ಭಾವನೆ ಪೂರ್ತಿ ಮದಿಂದ ಹಿಡಿದು ಕೊನೆಗೆ ತೋರಿಸಿರ್ತೀವಿ. ನಾನು ಅಣ್ಣವ್ರಿಗೆ ಹೇಳಿದೆ, ಕ್ಯಾಮ್ರಾ ಬ್ಯಾಕಿಂದ ನೀವು ಹೋಗಬೇಕು, ನಾನು ಇಲ್ಲಿ ಕ್ಲೋಸಪ್ ಇಡಲ್ಲ ನಾನು, ಯಾಕೆಂದರೆ ಎರಡು ಮಕ್ಕಳು ಮೂರು ಮಕ್ಕಳು ಬಿಟ್ಟೋದ ಮೇಲೆ ಎಲ್ಲನೂ ಹೊತ್ತೋಯ್ತು ಅನ್ನೋ ಥರದಲ್ಲಿ ನಿಮ್ಮ ನಡಿಗೆ ಇದೆಯಲ್ಲ ಸರ್, ಒಂದು ಎಂಟತ್ತು ಸ್ಟೆಪ್ ಇದೆ, ಎಂಟತ್ತು ಒಂದು ಐದಾರು ಸ್ಟೆಪ್ ಆದಮೇಲೆ ಒಂದು ನಾಲ್ಕೈದು ಮೆಟ್ಲಿರುತ್ತೆ, ಆ ಮೆಟ್ಲು ಮೇಲೆ ಈ ಸ್ಟೆಪ್ ಇದರಿಂದ ನಡ್ಕೊಂಡಿದ್ದ ಮೆಟ್ಲು ಹತ್ತಿ ಹೋಗಬೇಕು ಸರ್, ಆ ಮೆಟ್ಲು ನೀವು ನಡ್ಕೊಂಡು ಹೋಗ್ತಿರಲ್ಲ ಆ ನಡಿಗೆಯಲ್ಲಿ ನೀವು ಸೋತಿದ್ದೀರಾ ಅಂತ ಹೇಳಬೇಕು ಸರ್. ಈ ಈ ಕ್ಲೋಸಪ್ಪಲ್ಲಿ ಕೊಡೋ ಭಾವನೆ ಇದೆಯಲ್ಲ ಸರ್, ಈ ನಡೆಯಲ್ಲಿ ಕೊಡಿ ಸರ್ ಅಂತ ಹೇಳಿ. ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು. ತಾಯಂತೆ ಬಳಿ ಬಂದೆ ಆದರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನೀ ಬದುಕಿಗೆ ಶ್ರುತಿಯಾದೆ ನನ್ನೀ ಮನೆಯ ಬೆಳಕಾದೆ ಚಿಕ್ಕೋಡಿದನು ಮರಣ. ಇವತ್ತು ವಿಷ್ಣು ನಮ್ಮಿಂದ ದೂರ ಆದರೂ ಕೂಡ ನಾನು ಅವನ ಜೊತೆ ಮಾತಾಡ್ತಿದ್ದೆ ಏಕವಚನದಲ್ಲೇ ಮಾತಾಡ್ತಿದ್ದು, ನನ್ನ ಹೋಗೋ ಬಾರೋ ಅಂತ ಕರಿತಾ ಇದ್ದ, ನಾನು ಅವನ ಹಂಗೆ ಕರಿತಾ ಇದ್ದೆ. ಸೊ ಆ ಥರ ಇರುವಾಗ ಹೀಗೆ ಹೇಳ್ತಾ ಇದ್ದೆ, ಅವನ್ನೆಲ್ಲ ಕೇಳ್ತಾ ಇದ್ದ. ಆಮೇಲೆ ಬರ್ತಾ ಬರ್ತಾ ಎರಡು ಚಿತ್ರಗಳು ಬೆಳೀತಾ ಬೆಳೀತಾ ಇದ್ದಂಗೆ ಅವ್ರ ಪಾತ್ರಗಳು ಕೂಡ ಬೆಳೀತಾ ಇತ್ತು. ಎಂಥ ಚಿತ್ರ ಎಂಥ ಪಾತ್ರಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಮೋಘವಾದ ಪಾತ್ರಗಳೆಲ್ಲ ಮಾಡಿದ್ದಾರೆ. ಇವತ್ತು ಕೂಡ ಒಂದೊಂದು ಕೂಡ, ಯಾಕೆಂದರೆ ಮಾಮೂಲಿಯಾಗಿ ಒಬ್ಬ ನಟ ಆ 200 ಚಿತ್ರಗಳನ್ನೆಲ್ಲ ಅಭಿನಯಿಸೋದಿದೆಯಲ್ಲ ಅದು ಬಹಳ ಕಷ್ಟದ. ಯಾಕೆಂದರೆ ಮೊದಲು ಒಂದು 3-4 ಆದಮೇಲೆ ತಾನು ಹೆಸರು ಮಾಡಬೇಕು, ತಾನು ಪಾತ್ರಗಳು ಮಾಡಬೇಕು, ಆ ಪಾತ್ರಗಳು ಜನಕ್ಕೆ ಹೋಗಬೇಕು, ಜನ ಅದನ್ನು ಮೆಚ್ಕೋಬೇಕು. ಸೊ ಈ ರೀತಿ ಚಿತ್ರಗಳ ಮೇಲೆ ಚಿತ್ರಗಳ ಮೇಲೆ ಮಾಡ್ತಿದ್ದಂಗೆ ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು. ಆ ಪಾತ್ರಗಳನ್ನ ಅನುಭವಿಸ್ಕೊಂಡು ವಿಷ್ಣುವರ್ಧನ ಪಾರ್ಟ್ ಮಾಡಿದ್ರು ಮಾಡಿ ಇವತ್ತಿನ ದಿವಸ ಎಲ್ಲಿವರೆಗೆ ಅವ್ರಿಗೆ ಎಂಥ ಟೈಟ್ಲ್ ಬಂದಿದೆ ಅಂತ ಹೇಳಿದ್ರೆ ಸಾಹಸ ಸಿಂಹ ಅಂತ ಬಂದಿದೆ, ಆ ಇನ್ನೊಂದು ಟೈಟ್ಲ್ ಬಂದಿದೆ ಅಭಿನವ ಭಾರ್ಗವ ಅಂತ ಬಂದಿದೆ. ಕೆಲವರು ಅಭಿನಯ ಭಾರ್ಗವ ಅಂತಾರೆ, ಕೆಲವರು ಅಭಿನವ ಭಾರ್ಗವ ಅಂತಾರೆ, ಏನಾದರೂ ಪರವಾಗಿಲ್ಲ. ಆದರೆ ನನಗೆ ನಾನು ಹೇಳಿದೆ ವಿಷ್ಣುಗೆ, ಈ ಟೈಟ್ಲ್ ಬಂದಾಗ ನಾನು ಭಾಳ ಸಂತೋಷ ಕಣೋ ವಿಷ್ಣು ಅಂದೆ. ಯಾಕೆ ಅಂದ, ನಿನಗೆ ಕೊಟ್ಟಿರೋ ಟೈಟ್ಲಲ್ಲಿ ನಿನ್ನ ಹೆಸರು ಬರೋಕ್ಕಿಂತ ಮುಂಚೆ ನನ್ನ ಹೆಸರು ಬರುತ್ತೆ, ಆದ್ದರಿಂದ ಯಾವಾಗಲೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದೆ. ನೋಡಿ ಅಭಿನವ ಭಾರ್ಗವ ವಿಷ್ಣುವರ್ಧನ್, ನಾನು ನಿರ್ದೇಶಕ ಭಾರ್ಗವ. ದೊಡ್ಡ ಲೆಜೆಂಡ್ಸ್ ಕೂಡ ಅವ್ರ ಜೊತೆಯಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡೋದೇ ದೊಡ್ಡ ಯೋಗ. ಅವ್ರ ಜೊತೆಲಿ ಫೋಟೋ ತೆಗೆಸ್ಕೊಳ್ಳೋದು ಒಂದು ದೊಡ್ಡ ಸೌಭಾಗ್ಯ. 10 ನಿಮಿಷ ಅವ್ರ ಜೊತೆಲಿ ಸಮಯ ಕಳೆಯೋದಿದೆಯಲ್ಲ, ಅದು ನಮ್ಮ ಪೂರ್ವಜನ್ಮದ ಪುಣ್ಯ. ಇಂಥ ಮಹಾನ್ ವ್ಯಕ್ತಿಗಳ ಜೊತೆಯಲ್ಲಿ ನಾನೊಬ್ಬ ನಿರ್ದೇಶಕನ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ನಿಜಕ್ಕೂ ಒಂದು ಗರ್ವ ಪಟ್ಕೊಳ್ಳೋಂಥ ವಿಚಾರ. ಅಣ್ಣವ್ರ ಜೊತೆಲಿ ನಾನು ಕೆಲಸ ಮಾಡುವಾಗ ನಾನೊಬ್ಬ ಡೈರೆಕ್ಟರ್ ಆಗಲಿ ಕೆಲಸ ಮಾಡ್ತಾ ಇದ್ದೀನಿ, ಒಬ್ಬ ಕಲಾವಿದನ ಇಟ್ಕೊಂಡು ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಅವ್ರ ಜೊತೆಲಿ ಕಳೆದಂಥ ಪ್ರತಿಯೊಂದು ಕ್ಷಣಗಳು ನನ್ನ ಬದುಕಿಗೆ ದೊಡ್ಡ ತಿರುವನ್ನು ತಂದುಕೊಟ್ಟು. ಇನ್ನು ವಿಷ್ಣು ಸರ್ ಅವ್ರ ಜೊತೆಯಲ್ಲಿ 6 ಚಿತ್ರಗಳನ್ನು ಮಾಡಿದ್ದೀನಿ. ಅವರು ತುಂಬ ಮೂಡಿಯವರು, ಅವ್ರ ಜೊತೆಲಿ ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟದ ಕೆಲಸ.
ಒಂದ್ಸಲ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅವ್ರ ಜೊತೆಲಿ 100 ಸಿನಿಮಾ ಮಾಡ್ಬೋದು, ಯಾಕೆಂದ್ರೆ ಅವ್ರು ಅಷ್ಟೊಂದು ಸ್ನೇಹ ಜೀವಿ. ಆಮೇಲೆ ಕೆಲಸದ ಮೇಲೆ ಅವ್ರಿಗಿರ್ತಕ್ಕಂಥ ಒಂದು ಶ್ರದ್ಧೆ, ಭಕ್ತಿ, ಭಯ, ನಿರ್ದೇಶಕರಿಗೆ ಮತ್ತು ಚಿತ್ರತಂಡಕ್ಕೆ ಅವ್ರು ಕೊಡುವಂಥ ಒಂದು ಗೌರವ, ಇವೆಲ್ಲವೂ ಕೂಡ ವಿಷ್ಣು ಸಾರಲ್ಲಿ ಇರ್ತಕ್ಕಂಥ ಹಲವಾರು ಒಳ್ಳೆ ಗುಣಗಳಲ್ಲಿ ಇದು ವಿಶೇಷವಾದ ಗುಣಗಳು. ನಾನು ಅವ್ರ ಜೊತೆಯಲ್ಲಿ 6 ಚಿತ್ರಗಳನ್ನು ಕೆಲಸ ಮಾಡಿದೆ ಅನ್ನೋಕ್ಕಿಂತಲೂ ಆ 6 ಚಿತ್ರಗಳ ದಿನಗಳಲ್ಲಿ ದಿನಗಳನ್ನು ಅವ್ರ ಜೊತೆ ಕಳೆದಿದ್ದೀನಲ್ಲ, ಅದು ನನಗೆ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಅವತ್ತು ನನ್ನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದೆಯಲ್ಲ, ಇದಕ್ಕೆ ಏನೋ ಯಾಕೋ ಅಳ್ತೀಯ, ನನ್ನ ಆಶೀರ್ವಾದ ಸಾರ್ಥಕವಾಯ್ತು, ನೀನು ವಿದೇಶಾಲಿ ಆಗ್ಬಿಟ್ಟೆ. ಈ ಬಾಳಿನ ಕುರುಕ್ಷೇತ್ರದಲ್ಲಿ ನೀನ್ ಎಲ್ರನ್ನು ಸೋಲಿಸ್ಬಿಟ್ಟೆಪ್ಪ, ಎಲ್ರನ್ನು ಸೋಲಿಸ್ಬಿಟ್ಟೆ. ಪ್ರೀತಿಯಲ್ಲಿ ಸುಖ ಉಂಟು, ಸ್ನೇಹದಲ್ಲಿ ಹಿತ ಉಂಟು, ತ್ಯಾಗಕ್ಕೆ ಫಲ ಉಂಟು, ನಿನಗೊಂದು ಬೆಲೆ. ವೀರಣ್ಣವರು ಅವರ ದೃಷ್ಟಿ ಬಿತ್ತು, ಅವರು ನನ್ನ ಮಗ ಈ ಸಂಸ್ಥೆನಲ್ಲಿ ತಾನು ಇದ್ದಿದ್ದವನು ಅಂತ ಹೇಳಿ ಅವ್ರಿಗೂ ಬಹಳ ಸಂತೋಷ ಆಯ್ತು. ಸರಿ ಕರ್ಕೊಂಡು ಹೋಗಿ ಬಣ್ಣ ಗಿಣ್ಣ ಎಲ್ಲ ಹಾಕಿ, ಸರಿ ನಾಟಕದ ಕುಣಿತ ಗೊತ್ತಿದೆಯಲ್ಲ, ಅದೇ ಸಿನಿಮಾದಲ್ಲಿ ಹೇಗಿರಬೇಕು ಒಂದು ಒಂದು ನಿಗದಿ ಮಾಡ್ತಕ್ಕಂತಹ ಸ್ಥಳ ಇರುತ್ತೆ, ಅಷ್ಟರಲ್ಲೇ ನಾವು ಎಲ್ಲ ಪ್ರತಿಯೊಂದನ್ನು ಅಭಿನಯ ಮಾಡಿ ತೋರಿಸ್ಬೇಕು. ನಮ್ಮದು ಸರಿ ಈ ನವರಸಗಳೆಲ್ಲ ತೋರಿಸ್ಬೇಕಂತ ಕ್ಯಾಮ್ರಾ ಮುಂದೆ ಅದು ರನ್ ಆಗ್ತಾ ಇರ್ತದೆ, ಅದು ಫಿಲಮ್ ಓಡ್ತಾ ಇರುತ್ತೆ, ನಾವು ಒಂದೊಂದನ್ನು ಮಾಡಿ ಮಾಡಿ ತೋರಿಸ್ಬೇಕಂತ ಆ ಥರ ಎಲ್ಲ ಮಾಡಿಸಿ ಏನೋ ನಾನು ಅದನ್ನು ನೋಡಲಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಇದರ ಒಂದು ಇದನ್ನು ನಿಮಗೆ ತಿಳಿಸ್ತೀವಿ ಅನ್ನೋ ಒಂದು 8 ದಿವಸ ಅಲ್ಲಿಂದ 8 ದಿವಸ ಆಗ 15 ದಿವಸ ಆದರೂ ಗೊತ್ತಾಗಲಿಲ್ಲ. ಆಮೇಲೆ 15 ದಿವಸದ ಮೇಲೆ ಒಂದು ಪತ್ರ ಬಂತು, ಹೀಗೆ ಈ ಥರ ನಿಮ್ಮನ್ನು ಮೂವಿ ಟೆಸ್ಟ್ನಲ್ಲಿ ಮಾಡಿ ನೋಡಿದ್ದು, ಅವಳು ಹುಟ್ಟುವಾಗಲೇ ಅವರು ಹೋಗಿ ಅವಳ ನಾಮಕರಣಕ್ಕೆ ಹೋಗಿ ಆವಾಗಲೇ ಹೆಸರಿಟ್ಟಿರುತ್ತೆ, ಇವಳು ನನ್ನ ಮುತ್ತರಾಜು ಹೆಂಡತಿ ಅಂತ ಹೇಳ್ಬಿಟ್ಟು. ಇವಳಿಗೆ 7 ವರ್ಷ, ಎಲ್ಲಿ ಆಟ ಪಾಠ ಆಡ್ಕೊಂಡು ಒಂದು ನಂಗ ಭಂಗ ಹಾಕೊಂಡು ಅಲ್ಲಿ ಬೀದಿ ಗೀದಿಲಿ ಒದ್ದಾಡ್ಕೊಂಡು ಆ ಧೂಳಿನ ಜೊತೆಲಿ ಆಟ ಪಾಠ ಆಡ್ಕೊಂಡಿದ್ದವಳು. ಹೋಗಿ ನಮ್ಮ ಅಪ್ಪಾಜಿ ನನ್ನನ್ನು ಅವಳನ್ನ ಕರ್ಕೊಂಬಕ್ಕಂತ ಅಂತಂದು, ನನಗೆ ಈ ಸೈಕಲ್ ಸವಾರಿ ಅಂದ್ರೆ ಬಹಳ ಶೋಕಿ, ಬಹಳ ಹುಚ್ಚು ನನಗೆ. ಏನ್ ಮಾಡಿದೆ, ಸೈಕಲ್ ತಗೊಂಡು ಬಾಡಿಗೆ ಸೈಕಲ್ ತಗೊಂಡು 8 ಆಣೆ ಕೊಟ್ಟು ನಮ್ಮ ಅಪ್ಪಾಜಿ ಆ ಕಾಲದಲ್ಲಿ 8 ಆಣೆ ತಗೊಂಡು ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ಆದ್ಮೇಲೆ ಅವ್ರಿಗೆ ಲೆಕ್ಕ ಕೊಡ್ಬೇಕು, ಅವ್ರು ಬಹಳ ಶಿಸ್ತು ಆ ವಿಷಯದಲ್ಲಿ. ಸರಿ ಯಡಿಯೂರು ಹೋದೆ, ಯಡಿಯೂರು ಸೈಕಲ್ ತಗೊಂಡು ಯಡಿಯೂರು ಹೋದಾಗ ಇವು ಹೋದ ತಕ್ಷಣ ಇವಳೇ ಸಿಕ್ಬೇಕು ಅಲ್ಲಿ ಬೀದಿಲಿ ಒದ್ದಾಡ್ತಾ ಇದ್ದಾಳೆ. ಹೌದು, ಆವಾಗ ನೋಡಿ ನಮ್ಮ ಅಪ್ಪಾಜಿ ಹೋಗಿ ಹೋಗಿ ಇವಳ ಮೇಲೆ ಹಾಕಿ ಈ ತರ ದೃಷ್ಟಿ ಇಟ್ಕೊಂಡು ನನ್ನ ಮಗನ ಕಟ್ಟಬೇಕು ಅಂತ ಅವಳು ಹೆಗ್ಗಳ ಇದಾಗಿದೆ, ಅವಳು ಬಣ್ಣ ಪಣ್ಣ ನೋಡಿದ್ರೆ ಫಜೀತಿ ಆಗಿದೆ ಅಂತ ನನಗೆ. ಸರಿ ಸೈಕಲ್ ಅಲ್ಲಿ ಕರ್ಕೊಂಡೋಗ್ತಾ ಇದ್ದೀನಿ ಅನ್ನೋದೊಂದು ಹೆಮ್ಮೆ ಅಲ್ವಾ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಆ ಧ್ರುವ ತಾರೆಯ ನಾಚ
ಮುಚ್ಚುವ ಹಾಗೆ ಜೊತೆಯಲ್ಲಿ ಎಂದೆಂದು ನೀನಿರಬೇಕು ಬೇರೆ ಏನು ಬೇಡವು ಸಾಕು ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಈ ರಾಜ್ಯ ಕಂಡ ಈ ರಾಷ್ಟ್ರ ಕಂಡ ಇಬ್ಬರು ಮೇರು ವ್ಯಕ್ತಿತ್ವದ ಮೇರು ನಟರು. ಸೊ ಅವರೆಲ್ಲ ಅವರಿಬ್ಬರು ಕೂಡ ನಮ್ಮ ಜಿಲ್ಲೆಯವರಾಗಿದ್ದರಿಂದ ಮೊದಲು ನಮಗೆ ನಾವು ಶ್ಲಾಘನೆ ಮಾಡ್ಕೋಬೇಕಾಗುತ್ತೆ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಮೇರು ನಟರು ಅನ್ನೋದರಲ್ಲಿ ಸಂಶಯ ಇಲ್ಲ. ಕರ್ನಾಟಕ ರತ್ನ, ನಮ್ಮೆಲ್ಲರ ಮೇರು ವ್ಯಕ್ತಿತ್ವದ ಮೇರು ನಾಯಕ. ಸೊ ಅವರು ನಮ್ಮ ಜಿಲ್ಲೆನಲ್ಲಿ ಹುಟ್ಟಿದ್ದಾರೆ. ಸೊ ಯಾವ ಚಿತ್ರ ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ, ಯಾವ ಚಿತ್ರದಿಂದ ಸಮಾಜ ಎಷ್ಟು ಬದಲಾವಣೆ ಆಗ್ತದೆ ಅನ್ನೋದು ಭಾಳ ಪ್ರಮುಖವಾಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಉದಾಹರಣೆ ಕೊಡೋದು, ಸಂಕ್ಷಿಪ್ತವಾಗಿ ಒಂದು ಉದಾಹರಣೆ ಕೊಡೋದ್ರ ಮೂಲಕ ನಾನು ರಾಜ್ಕುಮಾರ್ ಅವರ ಒಂದು ಚಿತ್ರದ ಬಗ್ಗೆ ಏನು ಹೇಳ್ತೀನಿ ಅಂದರೆ ಬಂಗಾರದ ಮನುಷ್ಯ. ಉದಾಹರಣೆಗೆ ಬಂಗಾರದ ಮನುಷ್ಯ ಚಿತ್ರ ಸಾಮಾಜಿಕ ಚಿತ್ರ. ಬಂಗಾರದ ಮನುಷ್ಯ ಚಿತ್ರ ಆದಂಥ ಸಂದರ್ಭದಲ್ಲಿ ಹಲವಾರು ವಿದ್ಯಾವಂತ ಯುವಕರು ಬಂಗಾರದ ಮನುಷ್ಯ ಚಿತ್ರ ನೋಡಿದ ನಂತರ ಆ ಬಂಗಾರದ ಮನುಷ್ಯರಲ್ಲಿ ಅವರ ಅಭಿನಯಕ್ಕೆ ಸೋತು ನಾನು ವಲಸೆ ಪಟ್ಟಣಕ್ಕೆ ಬಂದಂಥ ಎಲ್ಲ ವಿದ್ಯಾವಂತರುಗಳು ಕೂಡ ಆ ಚಿತ್ರದಿಂದ ಪ್ರಭಾವಿತರಾಗಿ ಮತ್ತೆ ತಮ್ಮ ಹಳ್ಳಿಗಳಿಗೆ ವಾಸ ಮಾಡ್ತಾರೆ. ಯಾಕೆಂತಂದರೆ ಆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಟನೆ ಹೆಂಗಿತ್ತು ಅಂತಂದರೆ ಆ ಒಬ್ಬ ರೈತ ಎಷ್ಟರ ಮಟ್ಟಿಗೆ ಮಾಡ್ಬೋದು ಅಷ್ಟೆಲ್ಲ ಆ ಚಿತ್ರದಲ್ಲಿ ತೋರಿಸ್ಕೋಗಿದ್ದಾರೆ, ಅದರಿಂದ ಪ್ರಭಾವಿತರಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ರವರ ಚಿತ್ರಗಳು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಚಿತ್ರಗಳಾಗಿ ಮಾರ್ಪಾಡಾಗಿದೆ. ಅದೇ ರೀತಿ ಡಾಕ್ಟರ್ ವಿಷ್ಣುವರ್ಧನ್ರವರು ಯಜಮಾನ ಚಿತ್ರ ನಾವು ನೋಡಿದಂಥ ಸಂದರ್ಭದಲ್ಲಿ ಎಷ್ಟೋ ಕುಟುಂಬಗಳು ಅಣ್ಣ ತಮ್ಮದ್ರ ಬಗ್ಗೆ ಬಾಂಧವ್ಯನೇ ಇಲ್ಲ, ತಂದೆ ತಾಯಿಗಳ ಬಗ್ಗೆ ಬಾಂಧವ್ಯ ಇಲ್ಲ, ಅಕ್ಕ ತಂಗಿಯರ ಬಗ್ಗೆ ಬಾಂಧವ್ಯನೇ ಇಲ್ಲದಂಥ ಸಂದರ್ಭದಲ್ಲಿ ಯಜಮಾನ ಚಿತ್ರ ನೋಡಿದಂಥ ನಾಗರಿಕರು, ಚಲನಚಿತ್ರ ಅಭಿಮಾನಿಗಳು ಅದನ್ನು ನೋಡಿ ಎಲ್ಲರೂ ಒಟ್ಟಾಗಿ ಜೀವನ ಸಾಗಿಸ್ತಂಥ ಅಥವಾ ಕುಟುಂಬ ಒಡೆದೋಗಿದ್ದಂಥ ಕುಟುಂಬಗಳು ಒಂದಾಗಿ ಜೀವನ ನಡೆಸ್ತಕ್ಕಂಥ ಉದಾಹರಣೆಗಳು ನಾವು ನೋಡಿದ್ದೇವೆ. ಹಾಗೆ ಸಾಮಾಜಿಕ ಚಿತ್ರಗಳು ಅಥವಾ ಜನರಿಗೆ ಬರೀ ಮನೋರಂಜನೆ ಕೊಡೋ ಚಿತ್ರಗಳಾಗಿಲ್ಲ, ಡಾಕ್ಟರ್ ರಾಜ್ಕುಮಾರ್ದು ಮತ್ತು ವಿಷ್ಣುವರ್ಧನ್ ಅವ್ರದ್ದು ಸಮಾಜಕ್ಕೆ ಸಂದೇಶವನ್ನು ನೀಡತಕ್ಕಂಥ ಚಿತ್ರಗಳಾಗಿ ನಾವು ನೋಡಿದ್ದೇವೆ. ಮೋಹನ್ ಈ ದೇಹ ನನ್ನ ತಾಯಿ ಕಾವೇರಿ ನೀರು ಕುಡಿದು ಬೆಳತ್ತೆ. ಆ ನೀರು ಇಲ್ಲಿದೆ ನನ್ನ ಮಗನಾಗಿ. ನೀನು ನಿನ್ನ ಕರ್ತವ್ಯನ ಮಾಡು.
ಹೊತ್ತು ನಡೆವ ಈ ಗುಣವಂತರು ಬಂಧು ಬಳಗ ಅಲ್ಲ ಈ ಹೃದಯವಂತರು ಬಂದು ಹೋಗು ನಡುವೆ ಸಂಬಂಧ ತಂದರು ನಾಲ್ಕು ಹೆಗಲ ಮೇಲೆ ಈ ಬದುಕಿನ ಕೊನೆಯಾತ್ರೆ ಮುಷ್ಟಿ ಮಣ್ಣಿನಲ್ಲಿ ಮುಗಿಯುವ ಈ ಜಾತ್ರೆ ಯಾರೋ 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 ಎಂಬ ಹಬ್ಬದಲ್ಲಿ ಸಪ್ತಪದಿಯ ತುಳಿಯುವಲ್ಲಿ ಕಡೆಯವರೆಗೂ ಇರುವೆನೆಂದು ಮಾತು ಕೊಟ್ಟೆನು ನಂಬಿ ನನ್ನ ಬಾ ಎಂದು ಕೈಯ ಹಿಡಿದೆನು ಕೊಟ್ಟ ಮಾತು ನಡೆಸಲಿಲ್ಲ ನಿನ್ನ ನಂಬಿಕೆ ಉಳಿಸಲಿಲ್ಲ ಅರ್ಧದಲ್ಲೇ ಕೈಯ ಕೊಟ್ಟು ಹೊರಟು ಬಿಟ್ಟೆನು ನಡು ನೀರಿನಲ್ಲಿ ನಿನ್ನ ನಾನು ಬಿಟ್ಟು ಬಂದೆನು ಕ್ಷಮಿಸಿ ಬಿಡು ನನ್ನ ಮರಳಿ ಬರುವೆ ಚಿನ್ನ ಕ್ಷಮಿಸಿ ಬಿಡು ನನ್ನ ಮರಳಿ ಬರುವೆ ಚಿನ್ನ ನಿನ್ನ ಮಡಿಲ ಕಂದನಾಗಿ ಜನಿಸಿ ಬರುವೆನು ಜನ್ಮ ಪೂರ್ತಿ ನಿನ್ನ ಪ್ರೀತಿಯಲ್ಲೇ ಕಳೆವೆನು ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು ನಾನೇ ಗೆದ್ದಿದ್ದು ನಾನೇ ಗೆದ್ದಿದ್ದು ಅವರು ಅವ್ರು ನನ್ನ ಗೆಲ್ಲಿಸ್ಬಿಟ್ರು ಈ ಪ್ರಪಂಚದಲ್ಲಿ ಹಣಕ್ಕಿಂತ ಪ್ರೀತಿಗೆ ಬೆಲೆ ಮಾನವೀಯತೆಗೆ ಬೆಲೆ ಅನ್ನೋದನ್ನ ಅವ್ರು ನಿರೂಪಿಸ್ಬಿಟ್ರು ಅವ್ರು ನಿರೂಪಿಸ್ಬಿಟ್ರು ನೀವು ನಾರಾಯಣ ಮೂರ್ತಿ ಇಷ್ಟು ಹೊತ್ತು ನಿನ್ನ ದುಃಖದಲ್ಲಿದ್ದೆ ದುಃಖ ಅಂದ್ರೆ ನೇನರ್ಕ ಅದಕ್ಕೆ ನಿನ್ನ ಕಣ್ಣಿಗೆ ನಾವು ಯಮದೂತರ ಕಣ್ಣಿ ಈಗ ನೀನು ಸಂತೋಷದಲ್ಲಿದ್ದೀಯ ಸಂತೋಷ ಅಂದ್ರೇನೆ ಸ್ವರ್ಗ ಅದಕ್ಕೆ ನಾವು ದೇವದೂತರ ಕಾಣ್ತಿದ್ದೀವಿ ನೀನು ಜೀವನದುದ್ದಕ್ಕೂ ಒಳ್ಳೆಯ ಕೆಲಸಗಳನ್ನೇ ಮಾಡ್ಕೊಂಡು ಬಂದೆ ನೀನು ತುಂಬಾ ಒಳ್ಳೆಯವನು ಬಾ ಹೋಗೋಣ ಬರೋವಾಗ ನಾವೇನೂ ತರೋದಿಲ್ಲ ಹೋಗೋವಾಗ ಏನೂ ಹೊತ್ಕೊಂಡು ಹೋಗೋದಿಲ್ಲ ಅಂತಾರೆ ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಪ್ರೀತಿಸಿದ ಜನಗಳ ಪ್ರೀತಿನ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಈ ಪ್ರೀತಿ ಋಣ ತೀರಿಸೋಕ್ಕೆ ನಾನು ಮತ್ತೆ ಹುಟ್ಟಿ ಬರ್ತೀನಿ ಧಾರೆ ಧರಿಸಲು ನನ್ನ
ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕ.